ಸ್ನೇಹಿತರೆ ಸ್ಕೈ ಇಸ್ ದ ಲಿಮಿಟ್ ಆಕಾಶವೇ ಮಿತಿ ವಿಶೇಷವಾದ ಸಂಚಿಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಂಚಿಕೆ ಮೂವತ್ತೊಂದು ಕಳೆದು ಮೂವತ್ತೆರಡನೇ ಸಂಚಿಕೆ ಪ್ರವೇಶ ಮಾಡ್ತಾ ಇದ್ದೇವೆ ವಾರಕ್ಕೊಬ್ಬ ಸಾಧಕರನ್ನು ಪರಿಚಯಿಸುವಂಥದ್ದು ಅವರ ಬದುಕಿನ ಮನೋಧರ್ಮವನ್ನು ಪ್ರಕಟಪಡಿಸುವಂಥದ್ದು ಜೊತೆಗೆ ಅವರ ಸಮಾಜಕ್ಕೆ ಯಾವ ರೀತಿ ಮಾದರಿ ಅಂತ ತಿಳಿಸುವಂಥ ವಿಶೇಷವಾದ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಜಯೇಂದ್ರ ವಸಂತ ನಮ್ಮ ಜೊತೆಗಿದ್ದಾರೆ ಉಡುಪಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ವೈದ್ಯರು ಜೊತೆಗೆ ಅವರೊಬ್ಬ ಕಲಾವಿದರು ಕಲಾ ಸಂಘಟಕರು ಸಾಕಷ್ಟು ಮಂದಿಗೆ ಪ್ರೇರಣೆ ಕೊಡೋ ಶಕ್ತಿಯನ್ನು ಹೊಂದಿರತಕ್ಕಂಥವರು ಜೊತೆಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತುಗಾರರು ನಾನು ಅತ್ಯಂತ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಅವರ ಜೊತೆ ಮಾತುಗಳನ್ನು ಮುಂದುವರಿಸ್ತೇನೆ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಸರ್ ಒಬ್ಬ ತುಂಬ ಪ್ರೀತಿ ಮಾಡುವಂಥ ಒಬ್ಬ ಪರ್ಸನ್ ಜೊತೆ ಕೂತು ಮಾತಾಡುವಂಥ ಸುಖ ನನಗೆ ಸಿಕ್ಕಿದೆ ಇವತ್ತು ಥ್ಯಾಂಕ್ ಯು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ನಿಮ್ಮ ಬದುಕನ್ನು ನೀವೇ ಹೇಳುವಂಥ ಕಾರ್ಯಕ್ರಮ ಸರ್ ಇವತ್ತು ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀರಿ ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾರೆ ನಿಮ್ಮ ಫ್ಯಾನ್ಸ್ಗಳಿದ್ದಾರೆ ನೀವು ಬಳಸಿರ್ತಕ್ಕಂಥ ಮುನ್ನೂರಕ್ಕೂ ಜಾಸ್ತಿ ಯುವ ಕಲಾವಿದರಿದ್ದಾರೆ ಇದರ ಮಧ್ಯೆ ಇವತ್ತು ನಿಮ್ಮ ಬಾಲ್ಯ ನೆನಪಾಗುತ್ತೆ ನನಗೆ ಸರ್ ಹೇಳಿ ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ ಸರ್ ಫಸ್ಟ್ ಆಫ್ ಆಲ್ ಸಕ್ಸಸ್ ಅಂತ ತಾವೇನು ಹೇಳಿದಿರಿ ಅದು ಸ್ಟೇಟ್ ಆಫ್ ಮೈಂಡ್ ನಮ್ಮ ಜರ್ನಿಯಲ್ಲಿ ಪ್ರತಿ ದಿವ್ಸವೂ ನಾವು ಸಕ್ಸಸ್ ಅಂತ ನಾವು ಭಾವಿಸಿದರೆ ನಮಗೆ ಹಿಂತಿರುಗಿ ನೋಡುವ ಒಂದು ಪ್ರಮೇಯವನ್ನೇ ಬರಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಲೀವ್ ಆ್ಯಸ್ ಎ ಫಿಟ್ಸ್ ಅ ಲಾಸ್ಟ್ ಡೇ ಆಫ್ ಯುವರ್ ಲೈಫ್ ಅಂತೇಳಿ ಪ್ರಿನ್ಸಿಪಲ್ ನನ್ನ ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡಬೇಕು ಸ್ವಲ್ಪ ಹಿಂದಿನದ್ದನ್ನು ಆಲೋಚನೆ ಮಾಡಬೇಕು ಸ್ವಲ್ಪ ಮುಂದೆ ಪ್ಲ್ಯಾನ್ ಮಾಡಬೇಕು ಆಗ ಈ ಪ್ರೆಸೆಂಟ್ ಅಂತ ಏನು ಹೇಳ್ತೇವೆ ನಾವು ಗಿಫ್ಟ್ ಕೊಡೋದಕ್ಕೆ ಪ್ರೆಸೆಂಟ್ ಹೇಳ್ತೀವಿ ಅದೇ ಥರ ನಮ್ಮ ಜೀವನ ಪ್ರೆಸೆಂಟೇಬಲ್ ಆಗಿ ಬಹಳ ಒಳ್ಳೆಯದಾಗಿರುತ್ತೆ ಅಂತ ಇನ್ನು ನಾಲ್ಕು ಜನ ಅನುಕರಣೆ ಮಾಡ್ತಾರೆ ಅಥವಾ ಇಷ್ಟಪಡ್ತಾರೆ ಭಾಳ ಸಂತೋಷಪಟ್ಟೆ ಆ ಮಾತು ನಿಮ್ಮ ಬಾಯಿಂದ ಕೇಳಿ ಹೇಳಿ ನಮ್ಮನ್ನು ನಾಲ್ಕು ಜನ ಇಷ್ಟಪಡ್ತಾರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಉತ್ತೇಜನ ಆಗುತ್ತೆ ಇನ್ನು ಬಾಲ್ಯದ ಬಗ್ಗೆ ಹೇಳುವುದಂತಾದರೆ ನನ್ನ ಬಾಲ್ಯ ಭಾಳ ಕಲರ್ಫುಲ್ಲಾಗೇ ಇತ್ತು ಎಲ್ಲ ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಎಲ್ಲವನ್ನು ನಮ್ಮ ಜೀವನದಲ್ಲಿ ಸುಖಗಳು ಅಂತ ಏನು ಸಮಾಜ ಲಗ್ಸುರೀಸ್ ಅಂತ ಏನು ಐಡೆಂಟಿಫೈ ಮಾಡುತ್ತೆ ಅದನ್ನು ನಾವು ಕಾತರದಿಂದ ಕಾಯ್ತಾ ಇರುವಾಗ ನಮ್ಮ ಕೈಗೆ ಬಂದಿದೆ ಅದೆಲ್ಲ ಅಂದರೆ ನಾವು ಇವ ಇವತ್ತಿನ ಜನ್ರೇಷನ್ ಹೇಗೆ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡದೆ ಸುಖಗಳು ಬಂದುಬಿಡ್ತವೆ ಪೇರೆಂಟ್ಸ್ ಮಕ್ಕಳಿಗೆ ಕೊಡ್ತಾರೆ ಮೂಲತಃ ನನ್ನ ಗ್ರ್ಯಾಂಡ್ ಫಾದರ್ ಕುಂದಾಪುರ ಶಂಕರನಾಯಣದ ಹತ್ರ ಮಾನಂಜೆ ಅಂತ ಒಂದು ಊರಿನವರು ನನ್ನ ಅಜ್ಜ ಅಲ್ಲೇ ತುಂಬ ಒಂದು ಜಮೀನ್ದಾರಾಗಿ ಇದ್ದವರು ಅಜ್ಜಿಗೆ ಸ್ವಲ್ಪ ಪಟ್ಟಣದ ಒಂದು ಆಸೆ ಇತ್ತು ಆದ್ದರಿಂದಾಗಿ ಅವರು ಮಂಗಳೂರಿನವರು ಅದರಿಂದಾಗಿ ಉಡುಪಿಗೆ ಬರಬೇಕಾದ ಪರಿಸ್ಥಿತಿ ಬಂತು ದೊಡ್ಡ ಪಟ್ಟಣದ ಆಗ ಉಡುಪಿ ದೊಡ್ಡ ಪಟ್ಟಣ ಕುಂದಾಪುರಕ್ಕೆ ಕಂಪೇರ್ ಮಾಡಿದರೆ ಅಥವಾ ನಮ್ಮ ಶಂಕರನಾಯಣ ಸಿದ್ದಾಪುರಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ ಬಂದ ನಂತರ ಉಡುಪಿಯಲ್ಲಿ ನನ್ನ ತಂದೆ ಎಮ್ ಜಿ ಎಮ್ ಕಾಲೇಜಲ್ಲಿ ಮೊದಲು ಎಮ್ ಐ ಟಿಯಲ್ಲಿ ಮತ್ತು ಕೆ ಸಿಲಿ ಆಮೇಲೆ ಎಮ್ ಜಿ ಎಮ್ ಅಲ್ಲಿ ಕೆಲಸ ಮಾಡಿದವರು ತದನಂತರ ಕಾರ್ಕಳದಲ್ಲಿ ನನ್ನ ತಾಯಿ ಕಾರ್ಕಳದವರು ಮೂಲತಃ ಕಾರ್ಕಳದ ಹುಡುಗಿ ಅಂತಂದರು ನನ್ನ ತಾಯಿ ಕಾರ್ಕಳದವರು ನನ್ನ ಜನನ ಕಾರ್ಕಳದಲ್ಲಿ ಆಯಿತು ಇಟ್ ವಾಸ್ ಅ ವೆರಿ ಕಲರ್ಫುಲ್ ಚೈಲ್ಡ್ಹುಡ್ ಬಾಲ್ಯದಿಂದಲೂ ನನಗೆ ಸಾಧಾರಣ ಒಂದು ಮೂರು ನಾಲ್ಕು ವರ್ಷದಿಂದ ನಾಟಕದಲ್ಲಿ ಭಾಗವಹಿಸ್ತಾ ಇದ್ದೆ ಯಾವ ಥರ ಅಂದರೆ ನನ್ನನ್ನು ರಾತ್ರಿ ನಿದ್ರೆ ಮಾಡಿದವನ್ನ ಕರ್ಕೊಂಡು ನಾಟಕ ಪ್ರಾಕ್ಟೀಸ್ ಎಲ್ಲ ಲೇಟ್ ಆಗೋದು ರಾತ್ರಿ ನಿದ್ರೆ ಮಾಡಿದವನನ್ನು ಕರ್ಕೊಂಡು ಹೋಗಿ ನಾಟಕ ಪ್ರಾಕ್ಟೀಸ್ ವೆನ್ಯೂ ಅಲ್ಲಿ ಎಬ್ಸ್ಬಿಟ್ಟು ಡೈಲಾಗ್ ಹೇಳಿ ಪುನಃ ಅಲ್ಲೇ ಮಲ್ಕೊಳ್ಳೋದು ಹಾಗೆ ಮಲಗಿದವನನ್ನು ತಂದು ಮನೆಗೆ ಮನೆಗಿಡ್ತಾಯಿದ್ರು ಅದರಿಂದಾಗಿ ಈ ಆರ್ಟ್ ಆ್ಯಂಡ್ ಕಲ್ಚರ್ ಗೀಳು ಯಾವ ಥರ ಹುಟ್ಟಿತು ನನಗೆ ಗೊತ್ತಿಲ್ಲ ಆದರೆ ಆಗದಿಂದ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಆಮೇಲೆ ನನ್ನದೇ ಆದ ಒಂದು ಲೈಬ್ರರಿಯನ್ನು ಸಾಧಾರಣ ಮಟ್ಟಿಗೆ ಮೂರನೇ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದೆ ಶ್ರೀಯುತ ಲಕ್ಷ್ಮೀನಾರಾಯಣ್ ಭಟ್ ಅಂತೇಳಿ ಎಮ್ ಜೆ ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲೆಯ ಲೆಕ್ಚರರು ಮಾಸ್ಟ್ರು ಅವರು ಭಾಳಷ್ಟು ಉತ್ತೇಜನ ಕೊಟ್ಟರು ನನಗೀಗ ಇವತ್ತಿಗೆ ನಾನು ಆರ್ಟ್ ಆ್ಯಂಡ್ ಕಲ್ಚರ್ ಫೀಲ್ಡಲ್ಲಿ ನಾನು ಏನಾದ್ರು ಕೆಲಸ ಮಾಡಿರ್ಬೇಕಾದ್ರೆ ಶ್ರೀತ ಎಲ್ ಎನ್ ಭಟ್ರಿಂದ ಇನ್ನೊಬ್ಬರು ಕೃಷ್ಣಮೂರ್ತಿ ಭಟ್ ಅಂತ ಇವರಿಬ್ಬರು ನಮಗೆ ಈ ನಾಟಕದ ಗೀಳನ್ನು ಹಿಡಿಸಿದರು ಆಮೇಲೆ ಹೋಗ್ತಾ ಹೋಗ್ತಾ ಸಂಗೀತದ ಗೀಳನ್ನು ನಾನು ಫಸ್ಟು ಬಾಲಗಾನ ಮೇಳ ನಮ್ಮ ನರಸಿಂಹ ಉಪಾಧ್ಯಾಯ ಸ್ಟೂಡೆಂಟು ರವಿರಾಜ್ ಉಪಾಧ್ಯಾಯ ನನಗೆ ವಯಲಿನ್ ಕಲಿಸಿದರು ಸೊ ಆ ರೀತಿ ನಮಗೆ ನ ಸಂಗೀತ ನಾಟಕದ ಹುಚ್ಚು ಹಿಡೀತು ಇನ್ನು ಮತ್ತೆ ಮುಂದೆ ಹೋದಾಗೆ ನಾನು ಯಾವಾಗಲೂ ಶಾಲೆಯಲ್ಲಿ ಲೀಡರ್ಶಿಪ್ಪಲ್ಲೇ ಇದ್ದಿದ್ದೆ ಏನಾದ್ರು ಒಂದು ಸ ಶಾಲೆಯ ವಿದ್ಯಾರ್ಥಿ ಮುಖಂಡ ಆಮೇಲೆ ಹೈಸ್ಕೂಲಲ್ಲೂ ವಿದ್ಯಾರ್ಥಿ ಮುಖಂಡ ಕಾಲೇಜಲ್ಲೂ ಇದ್ದೆ ಅದರಿಂದ ಈ ಒಂದು ನಾಯಕತ್ವದ ಗೀಳು ಯಾವ ಥರ ಹಿಡೀತು ಅಂತ ಹೇಳಿದ್ರೆ ಏನಾರು ಆರ್ಗನೈಸ್ ಮಾಡುವಾಗ ಮುಂದೆ ಹೋಗುವ ನಾಯಕ ಅಂತಿತ್ತು ನಾವು ಕನ್ನಡ ಕಲ್ತಿದ್ದು ಕನ್ನಡ ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಟ್ಯಾಲೆಂಟೆಡ್ ಹುಡುಗ ಇದ್ದರೆ ಅವರು ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಭಾಳ ಕಷ್ಟದಿಂದ ಮೇಲೆ ಬಂದವರು ಅದರಿಂದಾಗಿ ಈಗ ಒಂದು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಯಾವ ಥರ ನಮಗೆ ಬೇಕಾದ ಫೆಸಿಲಿಟೀಸ್ ಕೊಟ್ಟು ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ ಆ ಥರದ್ದಿಲ್ಲ ಬಣ್ಣ ಹಾಕಬೇಕಂತ ಹೇಳಿದ್ರೆ ನ್ಯಾಚುರಲಿ ಸಿಗುವ ಬಣ್ಣ ಈವನ್ ಮಸೀನೂ ಯೂಸ್ ಮಾಡಿದ್ದೀವಿ ಆ ಥರದ ಬಣ್ಣಗಳನ್ನು ಉಪಯೋಗಿಸ್ಕೊಂಡು ಪೌಡ್ರ್ ಹಾಕ್ಕೊಂಡು ಏನಾರೊಂದು ಪ್ರತಿ ಗುರುವಾರ ಗುರುವಾರ ಈ ಥರ ಕಲ್ಚರಲ್ ಕಾಂಪಿಟಿಷನ್ಸು ಡಿಬೇಟ್ಸು ಈ ಥರದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂಥರ ಅದು ನಮ್ಮ ಜೊತೆನೇ ಬೆಳೀತು ಏನು ಕಲೆಯ ಗೀಳು ಆಗಲಿ ಸ್ಟಡೀಸು ಆಗಲಿ ಎಲ್ಲ ಈ ನಾಯಕತ್ವಗಳಾಗಲಿ ನಮ್ಮ ಜೊತೆನೇ ಬೆಳೀತು ಆ ಥರ ಒಂದು ಬಾಲ್ಯವನ್ನು ಸಂಪೂರ್ಣವಾಗಿ ನಾನು ಎಂಜಾಯಬಲ್ ಚೈಲ್ಡ್ಹುಡ್ ಅಂತ ಹೇಳಿ ಹೇಳ್ತೇನೆ ಮತ್ತು ದುಡ್ಡು ಯಾವ ಥರ ಸಿಗ್ತಾ ಇತ್ತ ಅಂತ ಕೇಳಿದರೆ ಇಲ್ಲ ನಾವು ಸಣ್ಣದಿರುವಾಗೂ ನಮ್ಮ ಅವಶ್ಯಕತೆಗಳನ್ನೆಲ್ಲ ತಂದೆ ಪೂರೈಸ್ತಾ ಇದ್ದರು ನಮಗೇನು ಅತಿಯಾದ ಆಸೆ ಆಕಾಂಕ್ಷೆಗಳಿರಲಿಲ್ಲ ಆದರೆ ನನಗೀಗಲೂ ನೆನಪಿದೆ ತಂದೆ ಹತ್ರ ಒಂದು ಲೂನ ಇತ್ತು ಆ ಲೂನ ಒರೆಸಿದ್ರೆ ನಮಗೆ ಸಂಬಳ ತಿಂಗಳಿಗೆ ನಮ್ಮ ಖರ್ಚಿನ ದುಡ್ಡು ಹಾಗೆ ಅದರಲ್ಲಿ ಎಂಜಾಯ್ ಮಾಡ್ತಿತ್ತು ಆಮೇಲೆ ಕೆಲವು ಫನ್ನಿ ವಿಚಾರಗಳನ್ನು ನಾನು ಮಾಡಿದ್ದೆ ಸಣ್ಣದಿರುವಾಗ ಸಿಂಗಲ್ ನಂಬರ್ ಲಾಟ್ರಿ ಭಾಳ ಪಾಪ್ಯುಲರ್ ಒಬ್ಬರು ಲಾಟ್ರಿ ಅಂಗಡಿ ಇತ್ತು ಕಡೆಯಲ್ಲಿ ಅವರ ಲಾಟ್ರಿ ಅಂಗಡಿಯಲ್ಲಿ ಕೂತ್ಕೊಂಡು ಲಾಟ್ರಿ ಮಾರೋದು ಅವರೇನಾದ್ರು ಒಂದು ಲಾಟ್ರಿ ಮಾರಿ ಯಾವುದು ಮಾರಿ ಹೋಗಲಿಲ್ಲ ಅದಕ್ಕೆ ಪ್ರೈಸ್ ಬರ್ತಿತ್ತು ಇನ್ನು ದೀಪಾವಳಿ ಟೈಮಲ್ಲಿ ಪಟಾಕಿ ಮಾರೋದು ಆ್ಯಕ್ಚುಲಿ ನನ್ನ ಮನೆಯಲ್ಲೆಲ್ಲ ಅದೆಲ್ಲ ಇರಲಿಲ್ಲ ಆದರೆ ಆಗ್ಲೂ ಈ ಥರ ಬಿಸ್ನೆಸ್ಸು ಒಂದು ಯಾವ ಥರ ಮಾಡ್ಬೋದು ಒಂದು ಲೈಫನ್ನು ಬೇರೆಯವ್ರಿಗಿಂತ ಸ್ವಲ್ಪ ಭಿನ್ನವಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಸಣ್ಣ ಅದೇ ಒಂದು ಹುಚ್ಚು ಅಂತ ಹೇಳ್ಬೋದು ಆ ಹುಚ್ಚು ಸಂತೋಷ ಕೊಟ್ಟಿದೆ ನನಗೆ ಯಾವುದೂ ರಿಗ್ರೆಟ್ ಇಲ್ಲ ನನ್ನ ಬಾಲ್ಯದ ಬಗ್ಗೆ ಅಥವಾ ನನ್ನ ಪೇರೆಂಟ್ಸ್ ನನ್ನನ್ನು ನೋಡಿಕೊಂಡ ರೀತಿ ಬಗ್ಗೆ ಅಥವಾ ನನಗೆ ಅವ್ರು ಕೊಟ್ಟ ಫೆಸಿಲಿಟಿ ಬಗ್ಗೆ ಮನೆಯಲ್ಲಿ ಫ್ರಿಜ್ ಬರುತ್ತೆ ಅಂತ ಕಾಯ್ತಾ 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 ಇರುವಾಗ ನಮಗೆ ಫ್ರಿಜ್ ಬೇಕು ಅಂತ ಆಸೆ ಪಟ್ಟಿಲ್ಲ ಆದರೆ ತಂದೆ ಒಂದು ದಿವಸ ಫ್ರಿಜ್ ತಂದಾಗ ಅದೇ ಒಂದು ಪರಮ ಸುಖ ಟಿ ವಿ ಬರುತ್ತೆ 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 ಮನೆಗೆ ಎಲ್ಲರ ಮನೇಲಿ ಟಿ ವಿ ಇದ್ದರೂ ನಾವು ಆಸೆ ಪಟ್ಟದ್ದು ಅಂತಿಲ್ಲ ಆದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ರೇಡಿಯೋ ಇದ್ದ ಮನೆ ನಮ್ಮದು ನಮ್ಮ ಮನೆಗೆ ರೇಡಿಯೋ ಅವ್ರ ಮನೆ ಅಂತ ಹೆಸರು ಹಾಗೆ ಆದರೆ ರೇಡಿಯೋದಲ್ಲಿ ಕಾರ್ಯಕ್ರಮ ಕೇಳೋದು ಆ ಥರ ಬೆಳೆದವರು ನಾವು ಅದರಿಂದ ಎಪ್ರಿಸಿಯೇಷನ್ ಈಸ್ ಆಲ್ವೇಸ್ ಎ ಮೂಲ ಮಂತ್ರ ಇನ್ನೊಬ್ರನ್ನು ಎಪ್ರಿಷಿಯೇಟ್ ಮಾಡೋದು ಇನ್ನೊಬ್ಬರ ಅನ್ನು ನೋಡಿ ಖುಷಿ ಪಡೋದು ಆಸೆ ಪಡೋದು ಅಥವಾ ಸ್ವಾರ್ಥ ಪಡೋದು ಮಸ್ಸರ ಪಡೋದು ಸಣ್ಣದಿರುವಾಗೆ ನಾವು ಕಲ್ತಿಲ್ಲ ಮತ್ತು ನನ್ನ ಅಜ್ಜಿ ಏನಿದ್ದಾರೆ ಅವರು ಭಾಳಷ್ಟು ಉಮನ್ ಅವ್ರಿಗೆ ಈ ಥರ ಆಗಬೇಕಂದ್ರೆ ಈ ಥರ ವೆರಿ ಸಿಸ್ಟಮ್ಯಾಟಿಕ್ ವರ್ಕ್ ಸೊ ಅವರಿಗೆ ನಾನು ಭಾಳ ಪ್ರೀತಿಯ ಮೊಮ್ಮಗ ಅವರನ್ನು ತುಂಬ ಫಾಲೋ ಮಾಡಿದೆ ಆಮೇಲೆ ನನ್ನ ತಾಯಿ ಭಾಳ ಮೈಲ್ಡು ತಂದೆ ಭಾಳ ಅಚ್ಚುಕಟ್ಟು ತಂದೆ ಯಾವ ಥರ ಅಂದರೆ ಅವ್ರಿಗೆ ಈ ಥರ ಪ್ರತಿಯೊಂದನ್ನು ಡಾಕ್ಯುಮೆಂಟೇಶನ್ ಮಾಡೋದು ಪ್ರತಿಯೊಂದನ್ನು ಕರೆಕ್ಟಾಗಿ ಬರೆದಿಡೋದು ಅದನ್ನೆಲ್ಲ ಗುಣಗಳನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟೆ ನನ್ನ ಒಂದು ಅದು ಅಭ್ಯಾಸ ಯಾವ ಥರ ಅಂತ ಹೇಳಿದ್ರೆ ಈಗ ತಮ್ಮ ಹತ್ರ ಐದು ನಿಮಿಷ ಮಾತಾಡಿದ್ರೆ ತಮ್ಮದೇನು ಒಳ್ಳೆ ಗುಣ ಇದೆ ನಾನು ಅದನ್ನು ಅಬ್ಸಾರ್ಬ್ ಮಾಡ್ತೀನಿ ನನ್ನ ಫೀಲಿಂಗ್ ಏನಂತ ಹೇಳಿದ್ರೆ ವಿ ಶುಡ್ ಬಿ ಲೈಕ್ ಸ್ಪಾಂಜ್ ಇನ್ನೊಬ್ಬರು ಒಳ್ಳೆ ಗುಣಗಳನ್ನು ಅಬ್ಸಾರ್ಬ್ ಮಾಡಬೇಕು ಮತ್ತು ನಮಗೆ ಯಾರಿಗೆ ಕೊಡಬೇಕು ಅಂತ ಕಾಣುತ್ತೆ ಅಲ್ಲಿ ಸ್ವಲ್ಪ ಆ ಸ್ಪಂಜನ್ನು ಸ್ಕ್ವೀಸ್ ಮಾಡಬೇಕು ಆಗ ಅವರಿಗೆ ಆ ಗುಣಗಳು ಒಳ್ಳೇದು ಕಂಡ್ರೆ ತಗೊಳ್ತಾರೆ ನಾವು ಇಂಪೋಸ್ ಮಾಡಬಾರ್ದು ನನ್ನ ಮಕ್ಕಳಿಗೂ ಹೋಗಿ ಅದನ್ನು ಮಾಡಲೇಬೇಕು ಅಂತಿಲ್ಲ ಆ ಗುಣಗಳನ್ನು ಹೇಳ್ತಾ ಇರೋದು ಅವರಿಗೆ ನನಗೂ ಹಾಗೆ ಸಣ್ಣದಿರುವ ನನ್ನ ತಾಯಿ ಹೇಳ್ತಾ ಇರ್ತಿದ್ರು ಇದು ಒಳ್ಳೇದು ಅದು ಒಳ್ಳೇದು ಅದು ಒಳ್ಳೇದು ಅದು ಒಳ್ಳೇದು ಮತ್ತು ಅದನ್ನು ಹೇಳ್ತಾಯಿದ್ರು ನಾನು ಹೇಳೋದನ್ನು ಹೇಳ್ತಾ ಇರ್ತೀನಿ ನನ್ನ ಕೊನೆ ಉಸಿರೋವರೆಗೂ ಹೇಳ್ತಾ ಇರ್ತೀನಿ ಎಷ್ಟು ಬೇಕು ನೀನೇ ತಗೋ ಅದರಿಂದ ಆ ಥರ ಬೆಳೆದದಾದ್ರಿಂದ ನನಗೆ ನನ್ನ ಲೈಫಲ್ಲಿ ಗುರುಗಳು ಅಥವಾ ರೋಲ್ ಮಾಡೆಲ್ ಪ್ರಪ್ರಥಮ ಗುರುಗಳು ರೋಲ್ ಮಾಡೆಲ್ ನನ್ನ ತಂದೆ ತಾಯಿ ಇವತ್ತಿಗೂ ಅವ್ರ ಜೊತೆ ಇದ್ದೇನೆ ಅವರೇ ನನ್ನ ರೋಲ್ ಮಾಡೆಲ್ಸ್ ಸರ್ ನಾನು ಗಡಿಯಾಳಿ ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಓದಿದ್ರಿ ನಿಮ್ಗೆ ಆಶೆಲ್ಲೂ ತುಂಬ ಪ್ರೇರಣೆ ಕೊಟ್ಟಿತ್ತು ಮ್ಯೂಸಿಕ್ನ ಪಾಠ ಹೇಳಿಕೊಡ್ತು ಬಾಲಗಾನ ಮೇಳದ ಅದ್ಭುತವಾದ ವೇದಿಕೆ ಸಿಕ್ಕಿತ್ತು ನಿಮಗೆ ಸರ್ ಇದೆಲ್ಲ ಚೆರಿಷಬಲ್ ಮೂಮೆಂಟ್ಸ್ಗಳು ಸರ್ ತುಂಬ ಅದ್ಭುತ ಅಂತ ಅನ್ನಿಸ್ತಾ ಇದೆ ನನಗೆ ಸಂಗೀತವನ್ನು ಬಹಳ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಯಾಕಷ್ಟು ಸಂಗೀತ ನಿಮ್ಮಲ್ಲಿ ಇಳೀತು ಅಂತ ಹೇಳಿ ಸರ್ ನಾನು ಯಾವತ್ತೂ ಹೇಳೋನು ನನಗೆ ಭಾಷೆ ಕಲಿಯುವ ಹುಚ್ಚಿದೆ ಎಲ್ಲಿ ಏನಾರೊಂದು ಒಂದು ಹೊಸ ಭಾಷೆ ನೋಡಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿದೆ ನಾನು ಜೂನಿಯರ್ಸ್ ಯಾರು ಬಂದರೆ ಅವರು ಕೊಂಕಣಿ ಮಾತಾಡೋರಾದರೆ ಅವ್ರ ಜೊತೆ ಕೊಂಕಣಿಲೇ ಕನ್ವರ್ಸೇಟ್ ಮಾಡ್ತೀನಿ ನಾನು ಒಂದು ವರ್ಷ ಸೌದಿ ಅರೇಬಿಯಾದಲ್ಲಿದ್ದೆ ಒಂದು ವರ್ಷದಲ್ಲಿ ಅರಬಿ ಕಲಿತೆ ಆಗ ಸುಮಾರು ಜನ ಹೇಳ್ತಿದ್ರು ನಿನಗೆ ಯಾಕೆ ಎಷ್ಟು ಪಕ್ಕ ಅರಬಿ ಕಲಿಯೋ ಇದು ಹೇಗಾಯಿತು ಪ್ರೇರಣೆ ಹೇಗಾಯಿತು ನನಗೆ ಅಂದರೆ ಅವ್ರ ಜೊತೆ ಟ್ರಾನ್ಸ್ಲೇಟ್ರ್ ಇಟ್ಕೊಂಡು ಕನ್ವರ್ಸೇಟ್ ಮಾಡ್ಬೋದು ಆದರೆ ನಮಗೆ ಸಿಕ್ಕದ ಅವಕಾಶವನ್ನು ನಾವು ಯಾವಾಗಲೂ ಮಿಸ್ ಮಾಡ್ಕೋಬಾರ್ದು ಇಟ್ ಈಸ್ ಆಲ್ವೇಸ್ ವೆಲ್ ಸ್ಯಾಟ್ ದ್ಯಾಟ್ ಇಸ್ ಮಿಸ್ಟರ್ ಫಾರ್ಚುನ್ ಹೂ ನಾಕ್ಸ್ ಎ ಡೋರ್ ಫಸ್ಟ್ ಇಫ್ ಯು ಡೋಂಟ್ ಓಪನ್ ಇಟ್ ಇಸ್ ಮಿಸ್ ಫಾರ್ಚೂನು ಫಾಲೋಸ್ ನೆಕ್ಸ್ಟ್ ಅಂತ ಲೈಫಲ್ಲಿ ಸುಮಾರು ನಮ್ಮನೆ ಜನ ಇದ್ದಾರೆ ಕೆಲವರು ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಇನ್ನೊಬ್ಬರು ಅವಕಾಶ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಕೆಲವರು ಅವಕಾಶಗಳನ್ನು ಹುಡ್ಕೊಂಡು ಹೋಗ್ತಾರೆ ಆದರೆ ನಾನು ಪ್ರತಿಯೊಂದು ಕ್ಷಣವನ್ನು ಅವಕಾಶವಾಗಿ ಯೂಸ್ ಮಾಡ್ತೀನಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರೆ ನೀವು ಮಾತಾಡುವಾಗ ಯಾವ ಥರ ಮಾತಾಡ್ತೀರಿ ನಿಮ್ಮ ಹಾವಭಾವಗಳು ಯಾವ ಥರ ಇರ್ತದೆ ನಿಮ್ಮ ಪ್ರೆಸೆಂಟೇಷನ್ ಹೇಗಿರ್ತದೆ ಅದರಲ್ಲಿ ನಾನು ಖುಷಿ ಆದದ್ದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ನಾನು ಕನ್ನಡಿ ಎದುರು ಮಾಡಿ ನೋಡ್ತೀನಿ ಇದು ಕರೆಕ್ಟ್ ಆಗತ್ತಾ ಅಂತ ಹೇಳಿದ್ರೆ ಹುಟ್ಟಿದಿಂದ ಸಾಯುವವರೆಗೆ ನೀವು ಎಷ್ಟು ಸಮಯ ಬದುಕಿದ್ದೀರಿ ಅದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಸಮಯ ಅಥವಾ ಎಷ್ಟು ಚಂದದಲ್ಲಿ ಎಷ್ಟು ಕಾಲ ಕಳೆದಿದ್ದೀರಿ ಈಸ್ ನಾಟ್ ಇಂಪಾರ್ಟೆಂಟ್ ಅಂಡ್ ಹೌ ಲಾಂಗ್ ಯು ಲೀವ್ ಹೌ ಯು ಲೀವ್ಡ್ ಫಾರ್ ಹೌ ಲಾಂಗ್ ದಟ್ ಈಸ್ ಇಂಪಾರ್ಟೆಂಟ್ ಯಾವ ಥರ ನೀವು ಜೀವನ ಮಾಡಿದ್ರಿ ಆ ಸಂತೋಷ ಕೊಡುವ ಜೀವನವನ್ನು ನಾವು ಮಾಡಬೇಕು ಅದ್ರ ಜೊತೆಗೆ ನಮ್ಮ ಜೀವನ ಮಾಡುವಾಗ ನಾಲ್ಕು ಜನರಿಗೆ ಸಂತೋಷ ಕೊಡಬೇಕು ಇದು ಮೋಟೋ ಆಗಿದ್ರೆ ನಾವು ಲೈಫ್ ರಿಯಲಿ ಎಂಜಾಯ್ ಮಾಡ್ತೀವಿ ಕಂಪ್ಲೇಂಟ್ಸೇ ಇರಲ್ಲ ಸರ್ ಮ್ಯೂಸಿಕ್ ಬಗ್ಗೆ ನಿಮ್ಗೆ ಅಷ್ಟು ಪ್ಯಾಷನ್ ಯಾಕೆ ಬೆಳೀತು ಅಂತ ಹೇಳಿ ಸರ್ ಯಾಕಷ್ಟು ಮ್ಯೂಸಿಕ್ ಅನ್ನೋ ಪ್ರೀತಿ ಅದೇ ಲ್ಯಾಂಗ್ವೇಜ್ ಎಂಬುದು ಇಲ್ಲ ಮ್ಯೂಸಿಕ್ಗೆ ನಾವು ಯಾವಾಗಲೂ ನಾನು ನಿಮಗೆ ಭಾಷೆ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ ಭಾಷೆಗಳನ್ನು ಕಲಿತಾ ಕಲಿತಾ ಇರುವಾಗ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಆ ಭಾಷೆನ ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಆ ಎದುರಿನ ಪರ್ಸನಿಗೆ ಅರ್ಥ ಆಗಲ್ಲ ನಾವು ಏನು ಹೇಳಬೇಕು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಏನು ಹೇಳ್ತೀವಿ ಮತ್ತು ಅವನು ಮುಖದ ಭಾವನೆಗಳನ್ನು ನೋಡ್ಕೊಂಡು ಏನಾದ್ರು ಅರ್ಥ ಮಾಡ್ಕೋಬೋದು ಆದರೆ ನಾವೆಲ್ಲರೂ ಎಕ್ಸ್ಪರ್ಟ್ಸ್ ಅಲ್ಲ ಮುಖದ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆದರೆ ಮ್ಯೂಸಿಕ್ ಒಂದು ಲ್ಯಾಂಗ್ವೇಜ್ ಅದು ಯಾವುದೇ ಒಂದು ವಿಷಯವನ್ನು ಕನ್ವೇ ಮಾಡ್ಬೋದು ಹಿಂದೆ ಹೇಳಿದಾಗೆ ಮಳೆ ಬರೋ ಥರ ಮ್ಯೂಸಿಕ್ ಇದೆ ಬೆಳಗ್ಗೆ ಬರುವಾಗ ಬೆಳಗ್ಗೆ ಸೂರ್ಯೋದಯ ಆಗುವ ಅರಣೋದಯ ಆಗಬೇಕಾದ್ರೆ ಮ್ಯೂಸಿಕ್ ಇದೆ ಸುಮಾರು ನಮ್ಮನೆಯ ಮ್ಯೂಸಿಕ್ ಪ್ರಕಾರಗಳಿದೆ ಮನಃಶಾಂತಿ ಕೊಟ್ಟು ಎಲ್ಲಿವರೆಗೆ ಅಂದರೆ ಈಗ ಡಾಕ್ಟರ್ಸ್ ಎಲ್ಲ ಈವನ್ ಮ್ಯೂಸಿಕ್ನ ಮೂಲಕ ರೋಗಗಳನ್ನು ಥೆರಪಿ ಮಾಡ್ಬೋದು ಗಿಡಗಳು ಚೆನ್ನಾಗಿ ಬೆಳಿತವೆ ಹಾಗಾದರೆ ನಮಗೆ ಸಂತೋಷ ಇಲ್ಲ ಇವತ್ತಿನ ದಿವಸದಲ್ಲಿ ಜನರಿಗೆ ಸುಖ ಶಾಂತಿ ಸಮೃದ್ಧಿ ಇಲ್ಲ ಅದೇ ಪ್ರತಿಯೊಂದು ಪೂಜೆ ಮಾಡುವಾಗ ಸತ್ಯನಾಯಣ ಪೂಜೆ ಮಾಡುವಾಗ ಅವರು ಕೊನೆಗೆ ಹೇಳೋದು ಅಷ್ಟೇ ಶಾಂತಿ ಸಿಗಲಿ ಸಮೃದ್ಧಿ ಸಿಗಲಿ ಯಾಕೆಂದರೆ ಅದು ಸಿಕ್ಕಲ್ಲ ಸುಲಭವಾಗಿ ಅಂತೇಳಿ ನಮ್ಮ ವೇದ ಪುರಾಣಗಳೇ ಹೇಳಿದೆ ಆದರೆ ಮ್ಯೂಸಿಕ್ನಲ್ಲಿ ಒಂದು ಎಲ್ಲನೂ ಸಿಗುತ್ತೆ ನಾನು ದಿವಸ ಬೆಳಗ್ಗೆ ಹೋದ ತಕ್ಷಣ ನನ್ನ ಕ್ಲಿನಿಕಲ್ಲಿ ಮ್ಯೂಸಿಕ್ ಆನ್ ಮಾಡಿದರೆ ರಾತ್ರಿ ಕ್ಲಿನಿಕ್ ಕ್ಲೋಸ್ ಆಗೋವರೆಗೆ ಮ್ಯೂಸಿಕ್ ಆನೇ ಇರುತ್ತೆ ಲೈಕ್ ಸೊ ಮ್ಯೂಸಿಕ್ ಹಾಂ ಮ್ಯೂಸಿಕ್ ಇಸ್ ಮೈ ಕಂಪ್ಯಾಷನ್ ನನಗೆ ಚಾಯ್ಸ್ ಇಲ್ಲ ಇಂಥದೇ ಮ್ಯೂಸಿಕ್ ಆಗಬೇಕು ಅಂಥದೇ ಮ್ಯೂಸಿಕ್ ಆಗಬೇಕು ಚಾಯ್ಸ್ ಇಲ್ಲ ಐ ಎಪ್ರಿಷಿಯೇಟ್ ಮೋರ್ ಆಫ್ ಈಸ್ಟರ್ನ್ ಕ್ಲಾಸಿಕಲ್ ಅಲಾಂಗ್ ವಿತ್ ಈಸ್ಟ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಫ್ಯೂಷನ್ ಅದು ಬಹಳ ಲೈಕ್ ಮಾಡ್ತೀನಿ ಅದರಲ್ಲೂ ಕ್ರಿಯೇಟಿವಿಟಿ ಯಾರ್ದು ಜಾಸ್ತಿ ಇದೆ ಅದನ್ನು ಲೈಕ್ ಮಾಡ್ತೀನಿ ಯಾವ ಆರ್ಟಿಸ್ಟ್ ಈಸ್ ಏಬಲ್ ಟು ಕ್ರಿಯೇಟ್ ದ ಸೇಮ್ ಥಿಂಗ್ ಮತ್ತು ಈಗ ಮ್ಯೂಸಿಕ್ ಪ್ರೆಸೆಂಟ್ ಮಾಡುವಾಗ ನಾನು ಎಲ್ಲರದ್ದು ಮ್ಯೂಸಿಕ್ ಕೇಳ್ತೀನಿ ಆಗ ಲತಾ ಮಂಗೇಶ್ಕರ್ ಸಾಂಗನ್ನು ಒಬ್ಬ ಹೇಳೋಕ್ಕೋದ್ರೆ ಲತಾ ಮಂಗೇಶ್ಕರ್ ಥರನೇ ಹೇಳಿದ್ರೆ ಅವ್ನು ಸಕ್ಸಸ್ ಅಲ್ಲ ಆ ಹುಡುಗಿ ಲತಾ ಮಂಗೇಶ್ಕರ್ ಥರದ ಮ್ಯೂಸಿಕ್ ಅವರು ಲತಾ ಮಂಗೇಶ್ಕರ್ ಕೊಟ್ಟ ಮ್ಯೂಸಿಕನ್ನು ಅವಳು ವಾಯ್ಸಲ್ಲಿ ಇನ್ನಷ್ಟು ಬ್ಯೂಟಿಫೈ ಮಾಡೋಕ್ಕಾಗತ್ತೆ ಐ ಲುಕ್ ಫಾರ್ ಸಚ್ ಟ್ಯಾಲೆಂಟ್ ರಾದರ್ ದೆನ್ ಯು ನೋ ದೋಸ್ ಪೀಪಲ್ ಹಾಗೆ ನನಗೆ ಪ್ಯಾಷನ್ ಬೆಳೀತಾ ಹೋಯ್ತು ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದನ್ನು ಪ್ರೆಸೆಂಟ್ ಮಾಡ್ತಾರೆ ಅದನ್ನು ನೀವು ವೆರೈಟಿ ಮೇಕ್ಸ್ ಅ ಸ್ಪೈಸಸ್ ಆಫ್ ಲೈಫ್ ಅಂತ ಹೇಳುತ್ತಾ ನೀವು ಅದನ್ನು ಎಂಜಾಯ್ ಹೋದರೆ ಯು ವಿಲ್ ನಾಟ್ ಹ್ಯಾವ್ ಬ್ಯಾಡ್ ಮ್ಯೂಸಿಕ್ ದರ್ಸ್ ನಥಿಂಗ್ ವಾಟ್ ಬ್ಯಾಡ್ ಮ್ಯೂಸಿಕ್ ಇನ್ ಲೈಫ್ ಎವ್ರಿಥಿಂಗ್ ಇಸ್ ಗುಡ್ ಮ್ಯೂಸಿಕ್ ಸರ್ ಭಾಳ ಪ್ರಮುಖವಾದ ಪ್ರಶ್ನೆ ಸರ್ ಜೀವನದ ಯಾವ ಘಟ್ಟದಲ್ಲಿ ಸರ್ ನೀವು ಡಾಕ್ಟ್ರಾಗ ಡಿಸೈಡ್ ಮಾಡ್ಕೊಂಡ್ರಿ ಡಾಕ್ಟ್ರ್ ಆಗುವಂಥ ಪ್ಯಾಷನ್ ಹೇಗೆ ಬೆಳೀತು ಅದಕ್ಕೆ ನಿಮಗೆ ಪ್ರೇರಣೆ ಯಾರು ಅಂತ ಹೇಳಿ ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ಒಂದು ಸರಿ ಮಾಸ್ಟ್ರು ಎಲ್ಲರಿಗೂ ಕೇಳಿದ್ರು ಏನಾಗಬೇಕು ಜೀವನದಲ್ಲಿ ಏನಾಗಬೇಕು ಏನಾಗಬೇಕು ಅಂತ ಬಹಳಷ್ಟು ಫನ್ನಿ ಫನ್ನಿಯಾಗಿ ಒಬ್ಬೊಬ್ಬರ ಮಕ್ಕಳು ಅವರವರ ಆಸೆಗಳನ್ನು ಹೇಳಿದ್ರು ಒಬ್ಬ ಬ್ರಾಹ್ಮಣ ಬ್ರಾಹ್ಮಿನ್ ಹುಡುಗೇಳ್ದೆ ನನಗೆ ಮಾಂಸದ ಅಂಗಡಿ ಇಡಬೇಕು ಅಂತ ಅವನಿಗೆ ನಾ ಕಡಿಯೋದು ಗಿಡೋದೆಲ್ಲ ಭಾಳ ಖುಷಿ ಬೆಳೆದ ನಾನು ಎತ್ತರದಲ್ಲಿ ಕೂತಿರಬೇಕು ರೋಡ್ ರೋಲರ್ ಬಿಡಬೇಕು ಹೀಗೆ ಫನ್ನಿಯಾಗಿ ಏನೋ ಹೇಳ್ತಾ ಹೋದ್ವಿ ಮಾಸ್ಟರ್ ನನ್ನನ್ನು ನೋಡಿ ಹೇಳಿದ್ರು ಹಾಂ ನೀನು ಬಹುಶಃ ಡಾಕ್ಟ್ರ್ ಆಗ್ತೀಯ ಅಂದರು ಅಷ್ಟೇ ಅದೊಂದು ಏನೋ ಒಂದು ಬೀಜ ಮನಸ್ಸಲ್ಲಿ ಹೋಗಿತ್ತು ಆದರೆ ಯಾವತ್ತೂ ಡಾಕ್ಟ್ರ್ ಆಗಬೇಕಂತೇನು ವಿಶೇಷ ಪ್ರಯತ್ನ ಮಾಡಿಲ್ಲ ಕೋಲಾರದಲ್ಲಿ ಒಂದು ಮೆಡಿಕಲ್ ಸೀಟ್ ಆಗುವ ಸ್ಕೋಪ್ ಇತ್ತು ನಾನು ಪ್ರೆಸಿಡೆಂಟ್ಸ್ ಒಟ್ಟು ಅದರ ಕೋಟಾ ಇತ್ತಾಗ ಕ್ಯಾಟಗರಿಯಲ್ಲಿ ಕೋಟಾ ರಿಸರ್ವೇಷನ್ ಇತ್ತು ಅದರಲ್ಲಿ ಆಗೋದು ಬಟ್ ಮಣಿಪಾಲ ಡೆಂಟಲ್ ಕಾಲೇಜಿಗೆ ಹೋಗಿ ನೋಡಿದ ತಕ್ಷಣ ನನಗನ್ಸ್ತು ಇದು ಭಾಳ ಒಳ್ಳೆಯ ಜಾಗ ಇಲ್ಲಿ ಯಾಕೆ ಮಾಡಬಾರ್ದು ಭಾಳ ಡೆಂಟಲ್ ಒಂದೊಂಥರ ಆರ್ಟ್ ಅಲ್ಲಿನೂ ಅದು ನನಗೊಂದು ಆರ್ಟ್ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಿತು ಸೊ ಕಾಣ್ತು ಓಕೆ ವಿಲ್ ಡೂ ಡೆಂಟಿಸ್ಟ್ರಿ ಅಂತ ಆ ರೀತಿ ನಾನು ಡೆಂಟಲ್ ಮಾಡಬೇಕು ಅಂತ ಹೇಳಿ ಡೆಂಟಲ್ ತಗೊಂಡೆ ಅದರಲ್ಲೂ ಈ ಈ ಕಾರ್ವಿಂಗ್ಸು ಅಥವಾ ಅಷ್ಟು ಸಣ್ಣ ಒಂದು ಹಲ್ಲಿನಲ್ಲಿ ಮಾಡ್ಬೋದಾದ ಒಂದು ವರ್ಕನ್ನು ಆರ್ಟ್ ಅಂತಲೇ ಕರಿತೀವಿ ನಾವು ಅಷ್ಟು ಮೈನ್ಯೂಟ್ ವರ್ಕನ್ನು ಸೊ ನನ್ನ ಕ್ಲಿನಿಕ್ ಕ್ಯಾಪ್ಷನು ಹಾಗೆ ಪ್ರಾಕ್ಟೀಸಿಂಗ್ ದ ಆರ್ಟ್ ಆಫ್ ಡೆಂಟಿಸ್ಟ್ರಿ ಆ್ಯಂಡ್ ಕ್ರಿಯೇಟಿಂಗ್ ಎ ಪರ್ಫೆಕ್ಟ್ ಸ್ಮೈಲ್ ಅಂತ ನನಗೇನು ಬಂತು ಒಂದು ಕಡೆಯಲ್ಲಿ ನಾನು ಎಲ್ಲವನ್ನ ನೋಡಿ ಸಂತೋಷ ಪಡೋವ ಎಂಜಾಯ್ ಮಾಡೋವ ಸೊ ಕ್ರಿಯೇಟಿಂಗ್ ಎ ಪರ್ಫೆಕ್ಟ್ ಸ್ಮೈಲ್ ಐ ಆಮ್ ಏಬಲ್ ಟು ಮೇಕ್ ಒನ್ ಸ್ಮೈಲ್ ಐ ಆಮ್ ಹ್ಯಾಪಿ ನನಗೆ ಸಂತೋಷ ಬಂತು ಯಾರು ನನ್ನ ನೋಡಿ ನಗಾಡಿದ್ರೆ ನೀವು ತ ಫಸ್ಟ್ ನಿಮ್ಮ ಸೆಂಟೆನ್ಸಲ್ಲಿ ಹೇಳಿದ್ರಿ ನೀವು ಭಾಳಷ್ಟು ಜನ ನಿಮ್ಮನ್ನು ಪ್ರೀತಿಯಿಂದ ನೋಡುವಾಗ ಮಾಡಿದ್ರಿ ದಟ್ ಈಸ್ ವಾಟ್ ಈಸ್ ಮೈ ಏಮ್ ಇನ್ ಲೈಫ್ ಟಿಲ್ ಡೆತ್ ಸೆಕೆಂಡ್ ಥಿಂಗ್ ಆರ್ಟ್ ಸೊ ಇದೆರಡು ಬ್ರೆಂಡ್ ಡೆಂಟಿಸ್ಟ್ರಿ ಎಲ್ಲ ಆಯಿತು ಸೊ ಮೇ ಬಿ ದಟ್ಸ್ ಈಗ ನೀವು ಕೇಳಿದ ತಕ್ಷಣ ನಾನು ಆಲೋಚನೆ ಮಾಡ್ತಿದ್ರೆ ಮೇ ಬಿ ದಟ್ ಮೇಡ್ ಮೀ ಟೇಕ್ ಅಪ್ ಡೆಂಟಿಸ್ಟ್ರಿ ಆ್ಯಸ್ ಮೈ ಪ್ರೊಫೆಷನ್ ಅವರ್ ಈ ಮೆಡಿಕಲ್ ಲೈನ್ ಆ್ಯಸ್ ಮೈ ಪ್ರೊಫೆಷನ್ ಹೌದು ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ದಂತ ವೈದ್ಯರು ಮಾತಾಡ್ತಾ ಇದ್ದಾರೆ ಬರೀ ಡೆಂಟಿಸ್ಟ್ರಿ ಅಲ್ಲ ಅದನ್ನು ಅವರು ಆರ್ಟ್ ಆಗಿ ನೋಡ್ತಾರೆ ಮ್ಯೂಸಿಕ್ ಆಗಿ ನೋಡ್ತಾರೆ ಲೈಫ್ ಸ್ಟೈಲ್ ಆಗಿ ನೋಡ್ತಾ ಇದ್ದಾರೆ ಬಹಳ ಉತ್ತರಕ್ಕೆ ಬೆಳೆದಿದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ಇನ್ನು ಮಾತುಕತೆ ಬಾಕಿ ಇದೆ ಅವರ ಬದುಕಿನ ರೋಚಕವಾದ ಕಥೆ ಅವರೇ ಹೇಳ್ತಾ ಹೋಗ್ತಾರೆ ಅವರ ಲೈಫಲ್ಲಾಗಿರ್ತಕ್ಕಂಥ ಹಿನ್ನಡೆಗಳನ್ನು ಕೂಡ ಹೇಳ್ತಾರೆ ಸ್ನೇಹಿತರೆ ಒಂದು ವಿರಾಮಕ್ಕೆ ಹೋಗ್ತೀವಿ ವಿರಾಮ ನಂತರ ಡಾಕ್ಟ್ರು ಮಾತಾಡ್ತಾರೆ ಸ್ನೇಹಿತರ ಸ್ಕೈಸ್ ದ ಲಿಮಿಟ್ ವಿಶೇಷವಾದ ಕಾರ್ಯಕ್ರಮ ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂಥದ್ದು ಅದು ಬೇರೆ ಬೇರೆ ಕ್ಷೇತ್ರವನ್ನು ಟಚ್ ಮಾಡ್ತಾ ಟಚ್ ಮಾಡ್ತಾ ಹೋಗಿದ್ದೇವೆ ಸರ್ಕಾರ ಅಧಿಕಾರಿಗಳು ಬಂದಿದ್ದಾರೆ ಡಾಕ್ಟ್ರುಗಳು ಬಂದಿದ್ದಾರೆ ಇಂಜಿನಿಯರ್ಸ್ಗಳು ಬಂದಿದ್ದಾರೆ ಸಮಾಜ ಸೇವಕರು ಬಂದಿದ್ದಾರೆ ಕಾನೂನು ತಜ್ಞರು ಬಂದಿದ್ದಾರೆ ಶ್ರೇಷ್ಠ ಟ್ರೈನರ್ಸ್ಗಳು ಬಂದಿದ್ದಾರೆ ಭಾಷಣಕಾರರು ಬಂದಿದ್ದಾರೆ ಎಲ್ಲರನ್ನ ಬ್ಲೆಂಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾವೆ ಇವತ್ತು ನಮ್ಮ ಜೊತೆಗೆ ಒಬ್ಬ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕಲಾವಿದರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದಂತ ವೈದ್ಯರು ಮತ್ತೆ ಅತಿ ಚೆನ್ನಾಗಿ ಸಂಗೀತವನ್ನು ಸಂಘಟನೆ ಮಾಡುವಂತಹ ಒಬ್ಬ ಪರ್ಸನ್ ಇದ್ದಾರೆ ಸೂಕ್ಷ್ಮ ಮನಸ್ಸಿದೆ ಅವರೆಲ್ಲವನ್ನು ಬಹಳ ಬಿಗ್ರಹಿಸ್ಕೋತಾರೆ ಅವರ ಐಕಾನ್ಸ್ಗಳನ್ನು ಅವರು ನೆನಪಿಸ್ಕೋತಾರೆ ಅವರ ಮಾತಲ್ಲಿ ತುಂಬ ಧ್ವನಿ ಇದೆ ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಡಾಕ್ಟರ್ ವಿಜೇಂದ್ರ ವಸನ್ ನಮ್ಮ ಜೊತೆಗಿದ್ದಾರೆ ಸರ್ ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಸರ್ ನಿಮ್ಮ ಪ್ಯಾಷನ್ ಮೂಲಕ ಮ್ಯೂಸಿಕ್ ಫೀಲ್ಡಿಗೆ ಬಂದ್ರಿ ನಿಮ್ಮ ಪ್ಯಾಷನ್ ಮೂಲಕ ಡೆಂಟಿಸ್ಟಿಗೆ ಬಂದ್ರಿ ಎರಡು ನಿಮ್ಮ ಲೈಫಿನ ಅತಿ ಶ್ರೇಷ್ಠವಾಗಿರತಕ್ಕಂತಹ ಹಂತಗಳು ಇದೊಂದು ದಾಟ್ಕೊಂಡಿಗೆ ಸರ್ ಮುಂದಕ್ಕೆ ಹೋಗ್ತಾ ಇದ್ರಿ ಮುಂದಕ್ಕೆ ಹೋಗ್ತಾ ಇದ್ರಿ ಸರ್ ವಿಶೇಷವಾಗಿ ನಿಮಗೆ ಈ ವೈದ್ಯಕೀಯ ವೃತ್ತಿ ಯಾಕೆ ಖುಷಿ ಕೊಡುತ್ತೆ ಅಂತ ಹೇಳಿ ವೈ ಯು ಲವ್ ದಿಸ್ ಸರ್ ಪ್ರತಿಯೊಬ್ಬ ಉದ್ಯೋಗಂ ಪುರುಷ ಲಕ್ಷಣ ಮಂತಿದೆ ನಾನು ಯಾವತ್ತು ಭಾಳ ಒಂದು ಇಷ್ಟಪಟ್ಟ ಒಂದು ಸೂಕ್ತ ಅಂತ ಹೇಳಿದರೆ ವಿದ್ಯಾ ದದಾತಿ ವಿನಯಂ ವಿನಯ ತ್ಯಾತಿ ಪಾತ್ರತ ಪಾತ್ರತ್ವ ಧನಮಾಪ್ನೋತಿ ಧನ ಧರ್ಮಂ ತತಸ್ಕಂ ಅಂತ ವಿದ್ಯೆ ವಿನಯವನ್ನು ಕೊಡುತ್ತೆ ಒಬ್ಬ ಮನುಷ್ಯ ಎಜುಕೇಟೆಡ್ ಆಗಿದ್ರೆ ಅವ್ನು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅವನು ಎಷ್ಟು ವಿನಯಪೂರ್ವಕವಾಗಿ ನಮ್ಮ ಹತ್ರ ಡೀಲ್ ಮಾಡ್ತಾನೆ ಅವನು ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಬೋದು ಎಷ್ಟೇ ರಿಚ್ ಮನುಷ್ಯ ಆಗಿರ್ಬೋದು ಇವತ್ತಿನ ಸಮಾಜದಲ್ಲಿ ಏನಂತ ಹೇಳಿದ್ರೆ ಒಬ್ಬ ಮನುಷ್ಯ ವಿಖ್ಯಾತಿಯಾಗಿ ಕುಖ್ಯಾತಿಯಾಗಲಿ ಯಾವುದೇ ರೀತಿಯಲ್ಲಿ ಅವನ ದೊಡ್ಡ ಮನುಷ್ಯ ಅಂತ ಗುರ್ತಿಸಿಕೊಂಡು ಕೂಡ ಅವನು ಸಮಾಜಕ್ಕೆ ದುರ್ಲಭನಾಗಿ ಹೋಗ್ತಾನೆ ಅವ್ನು ಸಿಗೋದೇ ಇಲ್ಲ ಅವನನ್ನು ಮೀಟ್ ಆಗ್ಬೇಕಾದ್ರೆ ನೀವು ಹತ್ತು ಜನರನ್ನು ದಾಟಿ ಹೋಗಬೇಕು ಹತ್ತು ಸೆಕ್ಯೂರಿಟಿಯನ್ನು ಕ್ರಾಸ್ ಆಗಿ ಹೋಗಬೇಕು ಪ್ರಯರ್ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕು ನಾನು ಏನು ಮಾಡ್ತೇನೆ ನಾನು ಏನು ಆಸೆ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಾವು ಎಲ್ಲಿ ಮೇಲಕ್ಕೆ ಹೋಗಿದ್ದೇವೆ ಅಂತ ನಮ್ಗೆ ಅನ್ಸದೆ ಆದಷ್ಟು ಕೆಳಗೆ ಬರಬೇಕು ಅಂತ ಡೌನ್ ಟು ಅರ್ತ್ ಅಂತ ಹೇಳುವಂಥದ್ದು ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಈಗ ಆ ರೀತಿ ನೋಡಕ್ ಹೋದ್ರೆ ಒಂದು ಡಾಕ್ಟರ್ ಡಾಕ್ಟರ್ ಡಿಗ್ರಿ ಬಂದ ಒಬ್ಬ ಸಮಾಜದ ಕ್ರೀಮ್ ಆಫ್ ಸೊಸೈಟಿ ಅಂತ ಆಗೋಗುತ್ತೆ ವೈಟ್ ಕಾಲರ್ಡ್ ಜಾಬ್ ಅಂತ ಆಗೋಗುತ್ತೆ ಇಲೈಟ್ ಕ್ಲಾಸ್ ಆಫ್ ಸೊಸೈಟಿ ಅಂತ ಸರ್ ಇಲೈಟ್ನೆಸ್ ಅಥವಾ ಆ ರೇಸ್ ಮಾನಸಿಕವಾಗಿದ್ರೆ ಸಾಕು ವಿನಃ ನಮ್ಮ ದೈಹಿಕವಾಗಿರಬಾರ್ದು ಎಷ್ಟೋ ಸರಿ ನಾನು ಆಲೋಚನೆ ಮಾಡೋದುಂಟು ಕಾರಲ್ಲಿ ನಾವು ಹೋಗುವಾಗ ನಾಲ್ಕು ಜನರನ್ನ ಸಮಾಜದಿಂದ ನಾವು ಮುಚ್ಕೊಂಡು ಹೋಗ್ತಾ ಇರ್ತೇವೆ ನಾಲ್ಕು ಜನರಿಗೆ ಸಿಗಬೇಕು ನಾಲ್ಕು ಜನರ ಹತ್ರ ಮಾತಾಡಬೇಕು ನನ್ನ ಲೈಫಲ್ಲಿ ಒಂದು ಭಾಳಷ್ಟು ಒಂದು ಒಳ್ಳೆ ಇನ್ಸಿಡೆಂಟ್ ಆಯಿತು ನನ್ನ ಬಹಳಷ್ಟು ಒಬ್ಬರು ಆತ್ಮೀಯ ಮಿತ್ರರೊಬ್ಬರು ನನ್ನ ಜೊತೆ ಬರ್ತಾಯಿದ್ರು ನಾವು ಉಡುಪಿ ಕುಂದಾಪುರ್ ಮಧ್ಯದಲ್ಲಿ ದುರ್ಗಾಂಬಾ ಬಸ್ಸಲ್ಲಿ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಆಗ ನನ್ನ ಕರಿಯರ್ನ ಬಿಗಿನಿಂಗಲ್ಲಿ ಅವರು ಸ್ವಲ್ಪ ಅಬ್ರಾಡಲ್ಲೆಲ್ಲ ಇದ್ದು ಕೈಯಲ್ಲಿ ಸ್ವಲ್ಪ ದುಡ್ಡಿದ್ದವರು ನನ್ನದೇ ಏಜ್ನವರು ಸ್ವಲ್ಪ ಅದಕ್ಕೆ ಹಣದ ಮದ ಅಂತ ಹೇಳೋದಿಲ್ಲ ನಾನು ನನ್ನ ತುಂಬ ಆತ್ಮೀಯ ಮಿತ್ರರು ಏನೋ ಒಂಥರ ತನ್ನ ಹತ್ರ ದುಡ್ಡಿದೆ ತಾನು ಇವನು ಇನ್ನೂ ಇಂಡಿಯಾದಲ್ಲಿ ಇದ್ದಾನೆ ನಾನು ಅಬ್ರಾಡಲ್ಲಿ ಇದ್ದೀನಿ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಹೇಳ್ಕೊಂಡು ಬಸ್ಸಲ್ಲಿ ಶ್ ಕರೆದ್ರು ಕರೆದರು ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಅಂತ ಆ್ಯಕ್ಚುಲಿ ದುರ್ಗಾಂಬಾ ಮೋಟರ್ಸ್ನ ಮಾಲೀಕರು ಒಬ್ಬ ಒಬ್ಬರು ಮಾಲೀಕರು ಯಾರಿದ್ದಾರೆ ಕೃಷ್ಣ ಚಾತ್ರ ನನ್ನ ಭಾಳ ಆತ್ಮೀಯ ಮಿತ್ರರು ಅವರು ಇಲ್ಲ ಮರೆ ನೀನು ಪ್ರತಿ ದಿವಸ ಉಡುಪಿ ಕುಂದಾಪುರ ಓಡಾಡ್ತೀಯ ನೀನು ನನ್ನ ಪಾಸ್ ಇಟ್ಕೋ ಪಾಸಲ್ಲಿ ಓಡಾಡು ಅಂಥೇಳಿ ಅಷ್ಟು ಈ ಪ್ರೀತಿಯಲ್ಲಿ ನನಗೊಂದು ಪಾಸ್ ಕೊಟ್ಟಿದರೆ ಅದನ್ನು ನನಗೆ ಓಡಾಟದಲ್ಲಿ ಖರ್ಚೇ ಇರಲಿಲ್ಲ ಏನು ಮಾಡಿದ್ರು ಅದು ಗೊತ್ತಿರಲಿಲ್ಲ ನನ್ನ ಮಿತ್ರರಿಗೆ ಅವರು ಕಂಡಕ್ಟ್ರನ್ನ ಶ್ಕಂತ ಕರೆದು ದುಡ್ಡು ಕೊಡೋಕೆ ಹೋದರು ಕಂಡಕ್ಟ್ರ್ ಒಂದೇ ಟಿಕೆಟ್ ತಕೊಂಡ ಸುಮ್ಮನಿಂದ ಏನು ಹೇಳೋಕ್ಕೋಗಿಲ್ಲ ನನಗೆ ಹೇಗಿದ್ದೀರಾ ಸರ್ ಆರಾಮಾಗಿದ್ದೀರಾ ಅಂತ ಮಾತಾಡಿಲ್ಲ ನಕ್ ಮಾತಾಡದೆ ಆರಾಮಾಗಿದ್ರಿ ಅಂತ ಕುಂದಾಪುರ ಇಳಿಯುವರೆಗೂ ಇವರಿಗೆ ನನ್ನ ಟಿಕೆಟ್ ಯಾಕೆ ತಗೊಂಡಿಲ್ಲ ಅಂತ ನಾನು ಏನು ಉತ್ತರ ಕೊಟ್ಟಿಲ್ಲ ಕಂಡಕ್ಟ್ರಿಗೆ ಪುನಃ ಕರೆದು ಹೇಳಿದ್ರು ಇವ್ರದ್ದು ಟಿಕೆಟ್ ತೊಗೊಳ್ಳಿ ಅಂತ ಅವ್ನು ಹೀಗೆ ಅಂದ ಪುನಃ ಹೋದ ಕುಂದಾಪುರ ಇದ್ದ ತಕ್ಷಣ ಬಸ್ಸಿಂದ ಇಳಿದ ತಕ್ಷಣ ಅಲ್ಲೊಂದು ರಿಕ್ಷಾ ಸ್ಟ್ಯಾಂಡಿದೆ ವಿನಯ ನರ್ಸಿಂಗ್ ಹೋಮ್ ಅಂತಿದೆ ಅದರ ಇದ್ದರೂ ರಿಕ್ಷಾ ಸ್ಟ್ಯಾಂಡ್ ಇದೆ ಇವರು ಬಸ್ಸು ನಕ್ಕಿಂತ ಸ್ವಲ್ಪ ಮುಂದೆ ನಡೆದು ಅವನ ರಿಕ್ಷಾದ ಶುಕ್ ಅಂತ ಕೈಯ್ಯಲ್ಲಿ ಕಳೆದರು ಅವ್ನು ನೋಡಿದ್ರೆ ಆಚೆ ನೋಡೋಕೆ ಶುರು ಮಾಡ್ದೆ ಒಂದು ಸರಿ ಕಳೆದ್ರು ಎರಡು ಸರಿ ಕಳೆದ್ರು ಇಲ್ಲ ಬಸ್ಸು ಹೊರಟೋಯ್ತು ನಾನು ನೋಡ್ದೆ ಸೀದಾ ಬಂದು ನಿಲ್ಲಿಸ್ದ ನಾನು ಹೇಳಿದೆ ಹೇಗಿದ್ದೆ ಅಪ್ಪ ಎಲ್ಲ ಚೆನ್ನಾಗಿದ್ರೆ ಮನೆಯಲ್ಲೆಲ್ಲ ಆರಾಮಾಗಿದ್ರೆ ಹಾಗೆಂದು ಆಸ್ಪತ್ರೆಗೆ ಬಿಟ್ಟ ಬಿಟ್ಟ ತಕ್ಷಣ ಇವರು ಕೊಡೋಕ್ಕೆ ಹೋದ್ರು ದುಡ್ಡು ಅವನು ತಗೊಂಡಿಲ್ಲ ಹಂಡ್ರೆಡ್ ರುಪಿ ನೋಟು ಕೊಟ್ಟೆ ಸರ್ ಚಿಲ್ಲರೆ ಇಲ್ಲ ಅಂತ ನಾನು ಆಯಿತು ಕಳಿಸ್ತೀನಿ ಅಂತ ಆಸ್ಪತ್ರೆ ಒಳಗೆ ಹೋಗಿ ರಿಕ್ಷಾ ಟರ್ನ್ ಮಾಡ್ಕೊಂಡು ಸೀದಾ ಹೊರಟೋದ ಏ ಅವ್ನು ಹೊರಟು ಹೋದ ಅವನು ಸಿಟ್ಟಲ್ಲಿ ಹೋಗಿರಬೇಕು ನಾನು ಹೇಳಿದೆ ಏನೂ ಇಲ್ಲ ಅವನು ಮತ್ತೆ ಕಲೆಕ್ಟ್ ಮಾಡ್ತಾನೆ ನನಗೆ ಬೇಕಾದವನು ನನ್ನ ಪೇಷಂಟ್ ಅವನು ಒಂದೆ ಅಲ್ಲಿಗೆ ಮುಗಿದೋಯ್ತು ಆಮೇಲೆ ಅವ್ರಿಗೆ ಕೂತ್ಕೊಳಿಸಿ ಆ ಘಟನೆಯ ಅರ್ಥ ಹೇಳಿದೆ ನಾನು ನೋಡಿ ಜನರನ್ನು ನಾವು ಪ್ರೀತಿ ಮಾಡಿದಾಗ ನಾವು ವೈದ್ಯರು ನಾವು ಡಾಕ್ಟರ್ಸು ಅಂಥೇಳಿ ಪ್ರಿಯ ನಾವು ಸಮಾಜದಿಂದ ದೂರ ಹೋದರೆ ಸಮಾಜ ನಮ್ಮನ್ನು ಹತ್ರ ಕರ್ಕೊಳ್ಳಲ್ಲ ಇವರು ಇನ್ನು ನಾವು ಇವರು ಸಾವ್ರಿ ನಮಗೆ ಯಾಕೆ ಅಂತ ಹೇಳಿ ದೂರ ಹೊರಟು ಹೋಗುತ್ತೆ ಅದೇ ನಾವು ಒಬ್ಬ ಮನುಷ್ಯನನ್ನು ಕರೆಯುವಾಗ ನಾವು ಮನುಷ್ಯರು ಇನ್ನೊಬ್ಬ ಮನುಷ್ಯನನ್ನು ಕರೆಯುವಾಗ ಪ್ರೀತಿಯಿಂದ ಸರ್ ಬರ್ತೀರಾ ಅಂತ ಕೇಳಿದ್ರೆ ನಾವೇನು ಡೌನ್ ಆಗಲ್ಲ ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತ ಅಂದರೆ ಪಾತ್ರತ್ವ ಅಂದರೆ ಸಮಾಜದಲ್ಲಿ ಒಂದು ರೆಕಗ್ನಿಷನ್ ಅಥವಾ ಉದ್ಯೋಗ ಪಾತ್ರತ್ವ ಧನಮಾಪ್ನೋತಿ ಆ ಒಂದು ಉದ್ಯೋಗದಿಂದ ಸರಿಯಾದ ಸಂಭಾವನೆ ನಮಗೆ ರಿಟರ್ನ್ ಸಿಗುತ್ತೆ ಧನ ಧರ್ಮಂ ತತ ಆ ಧನವನ್ನು ನಾವು ನಾಲ್ಕು ಜನರಿಗೆ ವಿನಿಯೋಗ ಮಾಡಿ ಕೆಲವರು ಇದ್ದಾರೆ ನಾನಾಯಿತು ನನ್ನ ಹೆಂಡತಿ ಆಯಿತು ನನ್ನ ಮಕ್ಕಳಾಯಿತು ಬೇರೆ ಯಾರಿಗೂ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ಬೇರೆ ಯಾವುದಕ್ಕೂ ನಾನು ಖರ್ಚು ಮಾಡೋಲ್ಲ ನಾನು ಬ್ಯಾಂಕಲ್ಲಿ ಕೂಡಿರ್ತೇನೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೇನೆ ನಾನು ಸುಖಪಡ್ತೇನೆ ಯಾಕೆ ಇನ್ನೊಬ್ಬರದ್ದು ಉಪದ್ರ ನಮಗೆ ಯಾಕೆ ಅವ್ರಿಗೆ ನಾವು ಉಪದ್ರ ಮಾಡಲ್ಲ ವಿ ಆರ್ ಲಿವಿಂಗ್ ಸೇವ್ ಬಟ್ ಸಂಘ ಶಕ್ತಿ ಕಲಿಯುಗೆ ಅಂತ ಹೇಳಿದರೆ ಒಬ್ಬ ಮನುಷ್ಯ ಒಂದು ಈ ಸ್ ಕಲಿಯುಗದಲ್ಲಿ ಬದುಕಬೇಕಾದ್ರೆ ಎಲ್ಲರನ್ನ ಸೇರಿಸ್ಕೊಂಡು ಬದುಕಬೇಕಿಲ್ಲದ್ರೆ ಮಾನವೀಯ ಜಗತ್ತಿನಲ್ಲಿ ಭಾಳಷ್ಟು ಇಡೀ ನಮ್ಮ ಒಂದು ಜಗತ್ತಿನಲ್ಲಿ ಭಾಳಷ್ಟು ವೀಕ್ ಪ್ರಾಣಿ ಅಂತ ಹೇಳಿದರೆ ಮನುಷ್ಯ ಮೊನ್ನೆ ಯಾರೊಬ್ಬಳು ಭಾಳ ಚೆನ್ನಾಗಿ ಹೇಳಿದ್ರು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಾನವರಿದ್ದಾರೆ ಈ ಭೂಮಿ ಮೇಲೆ ಯೂನಿವರ್ಸಲ್ಲಿ ಉಳಿದದೆಲ್ಲ ಬೇರೆ ಜೀವಿಗಳು ಪ್ರಾಣಿಗಳು ಪಕ್ಷಿಗಳು ಮರಗಳು ಗಿಡಗಳು ಕ್ರಿಮಿಕೀಟಗಳು ಅವರೆಲ್ಲರ ನಾಶಕಕ್ಕೆ ಮನುಷ್ಯ ಕಾರಣ ಆಗಿದ್ದಾನೆ ಅಂತ ಹೇಳ್ಕೊಳ್ಳಿ ನಾನು ಇನ್ನೊಂದು ಕಣ್ಣು ಓಪನ್ ಆಯಿತು ನಾನು ಖಾಲಿ ಈಗ ಮನುಷ್ಯರಿಗೋಸ್ಕರ ವೈದ್ಯ ವೃತ್ತಿಯಿಂದಾಗಿ ಮನುಷ್ಯರಿಗೋಸ್ಕರ ಮಾತ್ರ ಮಾಡ್ತಾಯಿದೆ ನಂಗೆ ಕಣ್ತು ಬೇರೆಯವ್ರಿಗೂ ಮಾಡಬೇಕು ಆಗ ಎಲೈಟ್ ಕ್ಲಾಸು ಅಂತ ನಮಗೆ ಫೀಲ್ ಬಂದು ನಾವು ಸಮಾಜದಿಂದ ದೂರ ಹೋಗಬಾರ್ದು ಸೊ ಈ ವೈದ್ಯಕೀಯ ವೃತ್ತಿಯನ್ನು ಎಂಜಾಯ್ ಮಾಡ್ಕೊಂಡು ನಾವು ಮಾಡಬೇಕು ಹೇಳಿದ್ರೆ ನಾನು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಹಲ್ನೋವಾ ಬರ್ತಾರೆ ನಂದು ಲಿಮಿಟೆಡ್ ಫೀಲ್ಡು ಹಲ್ನೋವಾ ಬರ್ತಾರೆ ಟೂತ್ ಪೇಯ್ನ್ ಇಸ್ ಅ ವರ್ಸ್ಟ್ ಪೇಯ್ನ್ ಅಂತ ತಮಾಷೆ ಕೆಲವರು ಹೇಳೋದುಂಟ್ರೆ ಡಾಕ್ಟರ್ ನಾನು ಮೂರು ಮಕ್ಕಳನ್ನು ಹೆತ್ತಿದ್ದೀನಿ ಎರಡು ಮಕ್ಕಳನ್ನು ಹೆತ್ತಿದ್ದೀನಿ ಆ ನೋ ಆದರೂ ಆಗ್ಬೋದು ಹಲ್ಲು ನೋವು ಬೇಡ ಅಂತ ಜನರಲಿ ಸೊ ನನಗಂತದೆ ಅಂಥ ನೋವನ್ನು ನಾನು ಕ್ಯೂರ್ ಮಾಡಿದರೆ ಇದು ಡೈರೆಕ್ಟ್ ಬ್ರೈನಿಗೆ ಭಾಳ ಹತ್ತಿರ ಆಗಿರುತ್ತೆ ಸೊ ಆ ನೋವನ್ನು ಕ್ಯೂರ್ ಮಾಡಿದರೆ ಅವರು ಒಂದು ಹ್ಯಾಪಿನೆಸ್ಸಲ್ಲಿ ಥ್ಯಾಂಕ್ ಯು ಡಾಕ್ಟ್ರ್ ಅಂತ ಹೇಳಿದರೆ ಅಷ್ಟೇ ಸಾಕಾಗುತ್ತೆ ನಾನು ಈಗಲೂ ವೈದ್ಯೋ ನಾರಾಯಣ ಹರಿ ಎಂಬ ಒಂದು ವಿಷಯಕ್ಕೆ ಭಾಳಷ್ಟು ಬೆಲೆ ಕೊಡ್ತೀನಿ ಯಾಕೆಂತ ಹೇಳಿದ್ರೆ ಆ ಒಂದು ಪ್ರೊಫೆಷನನ್ನು ನಾವು ಓದ್ ತಗೊಂಡು ಮಾಡ್ತೀವಿ ನಮ್ದು ಡಿಗ್ರಿ ಆದಕೂಲೇ ನಮಗೆಲ್ಲ ಕೊನೊಕೇಷನಲ್ಲಿ ಒಂದು ಓದ್ ತಗೊಳ್ತೀವಿ ಆದರೆ ಆ ಓತನ್ನು ಯಾರೂ ಸರಿಯಾಗಿ ಮನನ ಮಾಡ್ಕೊಂಡಿರೋಲ್ಲ ಎಲ್ಲ ಓದ್ ತಗೊಳ್ಳೋದು ಸಹ ರೋಬೆಲ್ಲ ಹಾಕ್ಕೊಂಡು ಭಾಳ ಸಂತೋಷದಲ್ಲಿ ಓದ್ ತಗೋತಾರೆ ಮತ್ತು ಎಥಿಕ್ಸ್ ಇದೊಂದು ಶೀಟ್ ಕೊಟ್ಟಿರ್ತಾರೆ ಅದನ್ನು ಮಾಡ್ತಾರೆ ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇವತ್ತಿನ ಕಾಲೇಜ್ಗಳಲ್ಲಿ ನಾನು ರೀಸೆಂಟ್ಲಿ ಒಂದು ಆರ್ಟಿಕಲ್ ಬರ್ದೆ ಇಷ್ಟು ಖರ್ಚು ಮಾಡಿ ಒಬ್ಬ ಮೆಡಿಕಲ್ ಎಜುಕೇಷನನ್ನು ತಗೊಂಡ ಮೇಲೆ ಅವನಿಗದನ್ನು ಎಷ್ಟು ಫಾಸ್ಟ್ ರಿಕವರ್ ಮಾಡೋದು ನನ್ನ ಆಯುಷ್ಯ ಅಷ್ಟು ಇದೆಯಾ ಅಂತ ನೋಡಿ ಅವನು ಅನ್ ಅನೈತಿಕತೆಯ ಹಾದಿಯನ್ನು ಹಿಡಿಯುವುದು ಸರ್ವೇ ಸಾಮಾನ್ಯ ಅಂತ ಆದರೆ ಅವನು ಪ್ರತಿಯೊಬ್ಬರೂ ಅವರು ಆ ದಿವಸ ತಗೊಳ್ಳೋ ಓತನ್ನು ಸರಿಯಾಗಿ ಮನನ ಮಾಡಿದರೆ ಆ ಒಂದು ವೈದ್ಯಕೀಯ ವೃತ್ತಿಯನ್ನು ಎಂಜಾಯ್ ಮಾಡ್ತಾರೆ ಸರ್ ರಿಯಲಿ ಯು ವಿಲ್ ಎಂಜಾಯ್ ಬಿಂಗ್ ಎ ಡಾಕ್ಟರ್ ಯಾಕೆಂದರೆ ಎಲೈಟ್ ಕ್ಲಾಸ್ ಅಂತ ಹೇಳುವಂಥದ್ದು ಫೀಲಿಂಗ್ ವಿದಿನ್ ಬರಬೇಕು ನಾನು ಎಲೈಟ್ ಕ್ಲಾಸ್ ನಾನು ತಪ್ಪು ಮಾಡಬಾರ್ದು ನಾನು ಅನ್ಎಥಿಕಲ್ ಪ್ರಾಕ್ಟೀಸ್ ಮಾಡಬಾರ್ದು ನಾನು ಕೆಟ್ಟದು ಮಾಡಬಾರ್ದು ನಾಲ್ಕು ಜನರ ನೋವನ್ನು ನಾನು ಇದು ಮಾಡಬೇಕು ಅದರ ಅದರಷ್ಟು ಒಳ್ಳೆಯ ಒಂದು ರಿಟರ್ನ್ಸ್ ಇಲ್ಲ ಸರ್ ನಾನು ಏನಾರೊಂದು ಒಂದು ಸರ್ವಿಸ್ ಸೆಕ್ಟ್ರಲ್ಲಿ ಇರ್ಬೋದು ಪ್ರೊಡಕ್ಷನ್ ಸೆಕ್ಟ್ರಲ್ಲಿ ಇರ್ಬೋದು ಒಬ್ಬಿಬ್ರನ್ನ ಖುಷಿ ಮಾಡೋಕ್ಕಾಗತ್ತೆ ಹ್ಯುಮ್ಯಾನಿಟೇರಿಯನ್ ಸರ್ವಿಸಲ್ಲಿ ಇರುವಾಗ ಇಡೀ ಒಂದು ಹ್ಯೂಮನ್ ರೇಸನ್ನೇ ನಾನು ಖುಷಿ ಮಾಡೋಕ್ಕಾಗತ್ತೆ ನಾನು ಅಂದರೆ ಬಿಯಾಂಡ್ ಥಿಂಕ್ ಮಾಡಿದೆ ಒಂದು ದಿವಸ ಕಂಬಳಕ್ಕೆ ಹೋದಾಗ ನಾನು ಕಂಬಳ ಒಂದು ಈ ಕೋಣಗಳ ಏಜನ್ನು ಹೇಗೆ ಹಿಡಿತೀರಿ ಕೇಳಿದ್ರೆ ಅದರ ಹಲ್ಲಿನ ಮೂಲಕ ಹಿಡಿತೇವೆ ನನಗೆ ಇನ್ನೂ ಒಂದು ಆಸೆ ಇದೆ ಆ ಥರದ ಕೆಲಸಗಳನ್ನು ಮಾಡಬೇಕು ಈಗ ಪ್ರಾಣಿ ಪಕ್ಷಿಗಳು ಪಾಪ ಹಲು ನೋವು ಆಗಿರ್ಬೋದು ಅವರಿಗೂ ಇರ್ಬೋದು ನಮ್ಮ ಬಂದಾಗ ಪ್ರಾಬ್ಲಮ್ ಅವರಿಗೂ ಹಲು ನೋವು ಆಗಿರ್ಬೋದು ಅವುಗಳು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಇವತ್ತಿನವರೆಗೂ ಯಾರೂ ವರ್ಕೆ ಮಾಡಿಲ್ಲ ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ ಅದರಿಂದಾಗಿ ಎಷ್ಟೋ ಮಾರ್ಟಾಲಿಟಿ ರೇಟ್ ಇರ್ಬೋದು ಆ ನೋವುಗಳು ಅವುಗಳಿಗೆ ತಡ್ಕೊಳಿಕಾಗದೆ ಅವುಗಳಿಗೆ ಹಾರ್ಟ್ ಅಟ್ಯಾಕ್ ಹಾಕೊಂಡು ಆಗಿರ್ಲೂಬಹುದು ಎಸ್ಪೆಷಲಿ ಪ್ರಾಣಿ ಕಲ್ಲೋ ಪ್ರಾಣಿಗಳಿಗೆ ಅದನ್ನು ನಾವು ಆಲೋಚನೆ ಮಾಡ್ತಾ ಇಲ್ಲ ಸೊ ವೈದ್ಯನಾಗಿ ಎಷ್ಟು ಖುಷಿ ಕೊಡತ್ತೆ ಅಂದರೆ ಐ ರಿಯಲಿ ಎಂಜಾಯ್ ದಿಸ್ ಪ್ಯಾಶನ್ ಆ್ಯಸ್ ಇಟ್ಸ್ ಎ ನೋಬಲ್ ಪ್ಯಾಶನ್ ಸೊ ತುಂಬ ಅದ್ಭುತವಾದ ಮಾತು ಹೇಳ್ತಾ ಇದ್ರೆ ಸರ್ ಸರ್ ಸಂಗೀತ ನೃತ್ಯ ಈ ಕಲೆ ಈ ಸಂಸ್ಕೃತಿ ನೀವೇ ಆರಂಭಿಸಿರ್ತಕ್ಕಂತಹ ಭರತಾಂಜಲಿ ಸಂಸ್ಥೆ ಸರ್ ಯಾಕೆ ಸ್ಟಾರ್ಟ್ ಮಾಡಿದಿರಿ ಅದು ಹೇಗೆ ಬೆಳೀತು ನಾನು ತಮಗೆ ಮೊದಲು ಹೇಳಿದಾಗೆ ಎಲ್ಲ ಒಂದು ಇರುವ ಅವಕಾಶಗಳನ್ನು ನಾನು ಉಪಯೋಗಿಸ್ಕೊಳ್ತೇನೆ ಸಮಯ ಸಾಧಕ ಅಂತ ಹೇಳ್ಬೋದು ನೀವು ಇವನು ಆಪರ್ಚುನಿಟಿಯನ್ನು ಬಿಡಲ್ಲ ಲಾಭ ಮಾಡ್ಕೋತಾನೆ ಸರ್ ಆ ಥರ ಅಲ್ಲ ನನಗೆ ಲಾಭ ನನ್ನ ಖುಷಿ ಅದರಿಂದ ನಾಲ್ಕು ಜನರಿಗೆ ಬೆನಿಫಿಟ್ ಆಗುತ್ತಾ ಅಂತ ಫಸ್ಟ್ ನೋಡ್ತೀನಿ ಅದರಿಂದಾಗಿ ಏನಾದ್ರೂ ಹಾರ್ಮ್ ಆಗುದರ ನಾನು ಮಾಡಲ್ಲ ನಾನು ಯಾವತ್ತು ಇನ್ನೊಂದು ಒಂದು ಸುಭಾಷಿತ ನನಗೆ ಭಾಳ ಖುಷಿ ಕೊಟ್ಟದಂತ ಹೇಳಿದ್ರೆ ಉದ್ಯಮೆ ನೈವಸಿದ್ಯಂತಿ ಕಾರ್ಯಾಣಿ ನಮ್ಮ ನೋರತೈಹಿ ನೈ ಸುಪ್ತಸ ಸಿಂಹಸ್ಯ ಪ್ರವೇಶಂತೆ ಮುಖೇ ಮೃಗ ಅಂತ ಕೆಲಸ ಮಾಡಿದರೆ ತಾನೇ ಫಲ ಸಿಕ್ಕತ್ತೆ ಆ ಒಂದು ಕಾಡಿನ ಆದ ಸಿಂಹ ಬಾಯಿ ಕಳೆದು ಮಲ್ಕೊಂಡ್ರು ಆಹಾರ ಬಂದು ಬೀಳಲ್ಲ ಅಂತ ನನಗೇನು ಕಳ್ತು ನನ್ನ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಮನೆ ಅದೇ ಥರ ಒಂದು ಎಲ್ಲರೂ ನಾವು ಹೊಸ ಮನೆಗೆ ಮೂವಾಗ್ವಿ ಹಳ ಮನೆ ಅದೇ ಥರ ಇತ್ತು ಅದರಲ್ಲಿ ಒಂದು ಹತ್ತು ಹದಿನಾಲ್ಕು ಕೋಣೆಗಳಿದ್ದಾವೆ ಅದಕ್ಕೆ ಗೆದ್ದಲು ಬರ್ತಾಯಿತ್ತು ಹಳ ಮನೆ ಅದು ಒಂದಲ್ಲ ಒಂದು ದಿವಸ ಅದು ಬಿದು ಹೋಗುವುದು ಅದರ ಒಂದು ಮನೆ ನನ್ನ ಅಕ್ಕನ ಹೆಸರಿಗಿದೆ ಅವಳು ಮ್ಯೂಸಿಕ್ ಸಂಗೀತಲ್ಲಿ ನನ್ನ ಥರನೇ ತುಂಬ ಆಸೆ ಆಸಕ್ತಿ ಇದ್ದವಳು ನಾಟ್ಯಾಂಜಲಿ ಅಂತ ಒಂದು ಶಾಲೆಯನ್ನು ಔರಂಗಾಬಾದ್ ಜಾಲ್ನಾದಲ್ಲಿ ನಡೆಸ್ತಾ ಇದ್ದಾಳೆ ವಿದ್ಯಾ ಅಂತ ಅವಳ ಹೆಸರು ನನಗೇನಾಯಿತು ಆ ಮನೆ ಹಾಗೆ ಇತ್ತು ಒಂದು ದಿವಸ ಕುಂದಾಪುರದಿಂದ ನಾನು ಉಡುಪಿಗೆ ಬರುವಾಗ ಒಬ್ರು ಸಿ ಎಸ್ ಆಚಾರ್ಯ ಅಂತ ನನ್ನ ಜೊತೆ ಬರ್ತಾಯಿದ್ರು ಭಾಳ ಆತ್ಮೀಯ ಮಿತ್ರ ಮಾತಾಡ್ತಾ ಮಾತಾಡ್ತಾ ಅವರು ಹೇಳಿದರು ಡಾಕ್ಟ್ರಿ ನನ್ನ ಹೆಂಡತಿದು ವಿದ್ವತ್ತಾಗಿದೆ ಅಲ್ಲಿ ಕಲ್ಕೂರ ಸಹೋದರಿರಂತ ಅವರು ಪಾಪ್ಯುಲರು ಅವರಿಗೆ ಈಗ ಅವಳು ಮದುವೆಯಾಗಿ ನನ್ನ ಜೊತೆ ಇದ್ದಾಳೆ ಈಗ ಒಂದು ಮ್ಯೂಸಿಕ್ ಸ್ಕೂಲು ಆಸೆ ಮಾಡಿ ಮಾಡಬೇಕಂತ ಆಸೆ ಇದೆ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಅಂತ ಅವರು ಹಾರ್ಡ್ವೇರ್ ಬಿಸ್ನೆಸ್ ಮಾಡ್ತಾಯಿದ್ರು ನಾನು ಹೇಳಿದೆ ಹೌದಾ ಹಾಗಾದರೆ ಯಾಕೆ ನಮ್ಮ ಭರತಾಂಜಲಿ ಸ್ಟಾರ್ಟ್ ಮಾಡೋದು ನಾನು ಗಾ ನಮ್ಮ ಬಾಲಗಾನ ಮೇಳದಲ್ಲಿ ನಮ್ಮ ನರಸಿಂಹ ಉಪಾಧ್ಯಾಯ ಸ್ಟೂಡೆಂಟ್ ಆಗಿದ್ದು ರವಿರಾಜ್ ಉಪಾಧ್ಯಾಯವರ ಹತ್ರ ವೈಯಲಿನ್ ಕಲ್ತು ಶ್ರೀನಾಥ್ ಮರಾಠಿ ಅವರ ಹತ್ರ ತಬ್ಲ ಕಲ್ತು ಬಿಟ್ಟವನು ಹತ್ತನೇ ಕ್ಲಾಸಲ್ಲಿ ಏ ನನಗೊಂದು ಮ್ಯೂಸಿಕಿಗೆ ಒಂದು ಆಪರ್ಚುನಿಟಿ ದೇವರೇ ಕೊಟ್ಟಿದ್ದಾನೆ ಅಂತ ಅನಿಸ್ತು ನನಗೆ ಕೂಡಲೇ ನನ್ನ ಹೆಂಡತಿ ಸಾಲಿಗ್ರಾಮದವಳು ಶಿವರಾಮ್ ಕಾರಂತರ ತಮ್ಮನ ಮೊಮ್ಮಗಳು ಸೊ ಅವರದ್ದು ಒಂಥರ ಈ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಅವಳು ಭರತನಾಟ್ಯ ಕಲ್ತಿದ್ಲು ಆ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಂಗೆ ಸ್ವಲ್ಪ ಅನುಕೂಲ ಆಯಿತು ಅವಳ ಹತ್ರ ಹೇಳಿದೆ ಇಂಥ ಇಂಥವ್ರು ಇದ್ದಾರೆ ವಿನೋತ ಆಚಾರ್ಯ ಅಂತೇಳಿ ಅವರು ಮ್ಯೂಸಿಕ್ ಕ್ಲಾಸ್ ಮಾಡೋಕ್ಕೆ ಸ್ವಲ್ಪ ಇಷ್ಟಪಡ್ತಾ ಇದ್ದಾರೆ ಹೇಗೆ ನಮ್ಮ ಮನೆಯಲ್ಲಿ ಮಾಡಿದರೆ ಹೇಗೆ ಇವಾಗ ನನಗೆ ಮ್ಯೂಸಿಕ್ ಬೇಡ ನನಗೆ ಮ್ಯೂಸಿಕ್ ಆಗೋದಿಲ್ಲ ಡ್ಯಾನ್ಸ್ ಬೇಕಾದ್ರೆ ಮಾಡ್ತೇನೆ ನನಗೆ ವಾಯ್ಸ್ ಇಲ್ಲ ಅಂದ್ರು ಅವಳು ನಾನು ಅದು ಗೊತ್ತಾಯ ಬರಕ್ಕೆ ಹೋಗಿ ಅವಳನ್ನು ಕೂತ್ಕೊಳಿಸಿ ಅವಳು ನಾನು ಮತ್ತು ಇನ್ನೊಂದು ಸಣ್ಣ ಹುಡುಗ ಮೂರು ಜನ ಆ ಟೀಚರ್ ಎದುರುಗಡೆ ಕೂತ್ಕೊಂಡು ಸಂಗೀತ ತರಗತಿನ ಕ್ಲಾಸ್ ಮಾಡ್ತು ಅದು ಸಹ ಟಿಪಿಕಲ್ ಗುರುಕುಲ ಸ್ಟೈಲಲ್ಲಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಹಣ್ಣು ಹಂಪಲಿಟ್ಟು ಆ ಥರ ಮಾಡಿ ಆ ದೇವರ ಕೋಣೆ ಎದುರುಗಡೆ ಹಳ ಮನೆ ದೇವರ ಕೋಣೆ ಎದುರುಗಡೆ ಆ ದೇವರ ದೇವ್ರಕೋಣೆಯನ್ನು ಪುನಃ ಚಂದ ಮಾಡಿ ಅದರ ಎದುರುಗಡೆ ಕ್ಲಾಸ್ ಸ್ಟಾರ್ಟ್ ಮಾಡ್ತು ಮೂರು ಜನ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಆದ ಈಗ ತರಗತಿಯ ಆಚಾರ್ಯರವರ ಒಂದು ಟ್ಯಾಲೆಂಟಿಂದಾಗಿ ಇವತ್ತು ಹತ್ತು ಹಲವಾರು ವಿದ್ಯಾರ್ಥಿಗಳು ವಿದ್ವತ್ನವರೆಗೆ ಮಾಡಿದ್ದಾರೆ ನನಗೆ ಇನ್ನೊಬ್ಬರು ಇನ್ಸ್ಪಿರೇಷನ್ ಆದರೆ ರಾಧಾಕೃಷ್ಣ ತಂತ್ರಿಗಳು ರಾಧಾಕೃಷ್ಣ ತಂತ್ರಿಗಳು ಎಂಬ ಭರತನಾಟ್ಯ ಗುರುಗಳು ಅವರ ಮ ಮಗಳು ವೀಣಾಸ ಮಗ ಅವರ ಮಗ ರವಿ ಮಾತಾಡ್ತಾ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡುವ ಅಂತ ಆಗ ನಾವು ಆ ಸಂಸ್ಥೆಗೆ ಭರತಾಂಜಲಿ ಅಂತ ಯಾಕೆ ಹೆಸರಿಟ್ಟೆ ಬಂದರೆ ಭಾವ ರಾಗ ತಾಳಗಳ ಸಮ್ಮಿಳನ ಸಮ್ಮಿಲನವೇ ಭರತಾಂಜಲಿ ಸೊ ಇಂತಹ ಎಲ್ಲ ವಿಚಾರಗಳನ್ನು ಒಟ್ಟು ಕೊಡಿಸಿ ಡ್ಯಾನ್ಸು ಹಾಗೂ ಮ್ಯೂಸಿಕ್ನ ಒಂದು ಅನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಹೌಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಅಂತ ಇಟ್ವಿ ಆದರೆ ಅದು ಈ ಲೆವೆಲ್ಗೆ ಗ್ರೋ ಆಗುತ್ತೆ ಅಂತ ನಾನು ಎನಿಸಲಿಲ್ಲ ಸುರಿಗೆ ಒಂದು ಕೋಣೆ ಆಕ್ಯುಪೈ ಆಯಿತು ಆಮೇಲೆ ಪ್ರಕಾಶ್ ರಾವ್ ಅಂತ ಕೀಬೋರ್ಡ್ ಆರ್ಟಿಸ್ಟ್ ಇದ್ದಾರೆ ಅವರಿಂದ ಎರಡನೇ ಕೋಣೆ ಆಕ್ಯುಪೈ ಆಯಿತು ಅವ್ರ ಮಕ್ಕಳಿಗೆ ಕರ್ನಾಟಕ ಕ್ಲಾಸಿಕಲ್ ಭುಜಂಗರಾವ್ ಅವರ ಮಗ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕೀಬೋರ್ಡಲ್ಲಿ ಹೇಳಿಕೊಳ್ಳುವ ಒಬ್ಬರೇ ಆರ್ಟಿಸ್ಟ್ ಅವರು ಭಾಳಷ್ಟು ಅಪೂರ್ವವಾದ ಆರ್ಟಿಸ್ಟು ಆಮೇಲೆ ಬಾಲಚಂದ್ರ ಭಾಗವತ್ ಅಂತ ಹೇಳಿ ಅವರು ಮೃದಂಗ ತರಗತಿಗಳನ್ನು ಶುರು ಮಾಡಿದರು ಮಾಧವ ಹೇಳುವವರು ತಬ್ಲಾ ತರಗತಿಗಳನ್ನು ಶುರು ಮಾಡಿದರು ಪ್ರಸನ್ನ ಹೇಳುವವರು ಮ್ಯಾಂಡೋಲಿನ್ ತರಗತಿಗಳನ್ನು ಶುರು ಮಾಡಿದರು ನಿತೀಶ್ ಅಮ್ಮಣ್ಣಯ್ಯ ಅಂತ ಹೇಳುವವರು ಫ್ಲೂಟ್ ತರಗತಿಯನ್ನು ಶುರು ಮಾಡಿದರು ಈಗ ಅಭಿಷೇಕ್ ಹೇಳುವವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದೇ ರೀತಿ ರವಿಕುಮಾರ್ ಹೇಳುವಂತಹವರು ಮೈಸೂರಿನ ಆರ್ಟಿಸ್ಟು ವಾಯ್ಲಿನ್ ತರಗತಿಗಳನ್ನು ಶುರು ಮಾಡಿದರು ದೃಶ್ಯ ರಮೇಶ್ ರಾವ್ ನನ್ನ ಹತ್ರ ಮಾತಾಡ್ತಾ ನೀವು ಒಂದು ಬ್ರಾಂಚ್ ಮಾಡಿದರೆ ನೀವು ಮಾಡಿ ದೃಶ್ಯದ ಒಂದು ಬ್ರಾಂಚನ್ನು ಓಪನ್ ಮಾಡ್ತೀವಿ ಹೇಳಿ ಪ್ರಸಾದ್ ರಾವ್ ಮತ್ತು ಮುಸ್ತಫ್ ಇಬ್ಬರು ಟೀಚರನ್ನು ಕೊಟ್ಟರು ಅವರಿಂದಾಗಿ ಒಂದು ಡ್ರಾಯಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಯಿತು ಹೀಗೆ ಸಂಸ್ಥೆ ಬೆಳೀತಾ 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 ಹೋದದ್ದು ಯಾವ ರೀತಿ ಬೆಳೀತು ಅಂತ ನಮ್ಗೆ ಗೊತ್ತಾಗಲಿಲ್ಲ ಆದರೆ ನಮ್ಮ ಆ ಒಂದು ಹಳಮನೆಯ ಪ್ರತಿಯೊಂದು ಕೋಣೆಯು ಮ್ಯೂಸಿಕ್ ಡ್ಯಾನ್ಸಿಂದ ಆಕ್ಯುಪೈ ಆದ ಕೂಡಲೇ ಅದರಿಂದ ಎಲ್ಲ ಒಂದು ಈ ಥರ ಹಾಳಾಗುವಂಥದ್ದು ಉಳಿದೋಯ್ತು ಹಾಳಾಗುವ ಮನೆಯನ್ನು ಈ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಈ ಕಲೆ ಜೀವ ಉಳಿಸಿದೆ ಅದು ರೀತಿಯಲ್ಲಿ ನಾನು ಅವಕಾಶವಾದಿ ಅಂತ ನೀವು ಹೇಳ್ಬೋದು ಫರ್ದರ್ ಏನಾಯಿತು ನಮಗೆ ಕಾರ್ಯಕ್ರಮ ಮಾಡಬೇಕಂತಾದರೆ ನಮಗೆ ಜಾಗ ಇರಲಿಲ್ಲ ಲೈಟ್ಸ್ನವನ್ನ ಅಂತ ಕರೆಯೋದು ಸೌಂಡ್ಸ್ನವರನ್ನು ಕರೆಯೋದು ಎಲ್ಲ ಖರ್ಚಾಗ್ಲಿಕ್ಕೆ ಶುರುವಾಯಿತು ಆಗ ಮಾನ್ಯ ಜಗದೀಶ್ ಪೈ ಅವರು ಹ್ಯಾಂಗ್ಯೋ ಐಸ್ ಕ್ರೀಮು ಕೃಷ್ಣ ಮಿಲ್ಕ್ ಡೈರಿ ಅವರ ಓನರ್ ಜಗದೀಶ್ ಪೈ ಅವರು ಅವರ ಪತ್ನಿ ಮೇಧಾಪೈ ಅವರು ನಮಗೆ ಭಾಳ ಆತ್ಮೀಯರು ಅವರು ಬಂದು ನಾವಿಬ್ಬರು ಮ್ಯೂಸಿಕ್ ಪ್ರೋಗ್ರಾಮ್ಗಳನ್ನು ಸ್ಪಾನ್ಸರ್ ಮಾಡ್ಲಿಕ್ಕೆ ಶುರು ಮಾಡಿತು ಅದಕ್ಕೋಸ್ಕರ ಒಂದು ಹಾಲನ್ನು ರೆಡಿ ಮಾಡಿತು ಅದಕ್ಕೆ ಕಲಾ ಚಾವಡಿ ಅಂತ ಕರಿತೇವೆ ಹೊರಗೆ ಒಂದು ಓಪನ್ ಏರ್ ಸ್ಟೇಜ್ ಮಾಡಿತು ಅದಕ್ಕೆ ಕಲಾ ಅಂತ ಕರಿತೇವೆ ಕಲಾ ಚಾವಡಿಯಲ್ಲಿ ರಿಮೋಟ್ ಏರಿಯಾದಲ್ಲಿರುವ ಆರ್ಟಿಸ್ಟುಗಳನ್ನು ಹೋಗಿ ಸಂಪರ್ಕ ಮಾಡಿ ಅವರನ್ನು ಕರೆದು ಅವರಿಗೆ ಪ್ಲ್ಯಾಟ್ಫಾರ್ಮ್ ಕೊಡೋದು ಲೈಟು ಸೌಂಡ್ಸು ಪ್ಲ್ಯಾಟ್ಫಾರ್ಮ್ಸ್ ಏನೆಲ್ಲ ಬೇಕೋ ಅದನ್ನು ನಾವೇ ಕ್ರಿಯೇಟ್ ಮಾಡೋದು ಪಬ್ಲಿಸಿಟಿ ಮೆಟೀರಿಯಲ್ ನಾವೇ ಅವ್ರಿಗೇನು ಖರ್ಚಿಲ್ಲ ಕೊನೆಗೆ ಆರ್ಟಿಸ್ಟ್ಗಳ ನಮಗೆ ಮ್ಯೂಸಿಕ್ ಲವರ್ಸನ್ನೆಲ್ಲ ಒಟ್ಟಾಕೋದು ಆ ಹಾಲಲ್ಲಿ ನಾವೇ ಅವರಿಗೆ ಬೇಕಾದ ಕಾರ್ಯಕ್ರಮವನ್ನು ಕೊಟ್ಟು ಆರ್ಟಿಸ್ಟಿಗೆ ಗೌರವಧನವನ್ನು ಅವರ ಕೈಯಲ್ಲಿಟ್ಟು ಅವರನ್ನು ಗೌರವ ಕೊಟ್ಟು ಕಳಿಸ್ತಾ ಇತ್ತು ಹೀಗೆ ಮಳೆಗಾಲದಲ್ಲಿ ಚೈತ್ರ ವೈಶಾಖ ಮತ್ತು ವರ್ಷ ಅಂತ ಮಳೆಗಾಲದಲ್ಲಿ ವರ್ಷ ಸಮ್ಮರ್ನಲ್ಲಿ ವೈಶಾಖ ಚಳಿಗಾಲದಲ್ಲಿ ಚೈತ್ರ ಅಂತ ಮೂರು ಸೀರೀಸ್ನ ಕಾರ್ಯಕ್ರಮ ಹನ್ನೆರಡು ಕಾರ್ಯಕ್ರಮ ಮಾಡ್ತು ಜನರು ಟಿವಿ ಹಾವಳಿಯಿಂದ ಬರೋ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು ಬಟ್ ಮಿನಿಮಮ್ ಐವತ್ತರಿಂದ ಅರವತ್ತು ಜನ ಬರ್ತಾಯಿದ್ರು ಕೊನೆಗೆ ಸಂದೀಪ್ ಚಟರ್ಜಿ ರವಿಕಿರಣ್ ಅಂತ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರ ಕಾರ್ಯಕ್ರಮವನ್ನು ಹೊರಗೆ ಮಾಡ್ತು ಹಾಗೆ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಏನೆಲ್ಲ ಬೇಕಾಗ್ತದೆ ಅದನ್ನು ನಾನೇ ಹೊಂದಿಸ್ಕೊಳ್ತಾ ಬಂದೆ ನನ್ನ ಇಂದ ಬರುವ ಇನ್ಕಮ್ನ ಒಂದು ಪೋರ್ಷನ್ ಈಗ ದನ ದನ ಧರ್ಮಂ ತತಃ ಅಂತ ಏನು ಅನ್ನಿಸ್ತಾ ಇತ್ತು ಆ ಈ ಮಾತನ್ನು ಪ್ರತಿಯೊಂದನ್ನು ನಾನು ಪಾಲನೆ ಮಾಡಲಿಕ್ಕೆ ಹೋಗಿದ್ದೇನೆ ಆದ್ದರಿಂದಾಗಿ ನನಗೆ ಅದು ಒಂದು ಈ ಸಂಸ್ಥೆ ಇಷ್ಟು ಬೆಳೀತು ಭರತಾಂಜಲಿ ಇದಕ್ಕೆ ಈಗ ಎಲ್ಲ ಕಾರಣ ಅದರ ಸಂಸ್ಥಾಪಕರು ನನ್ನ ತಂದೆ ವಸಂತಕುಮಾರ್ ರಾವ್ ಮತ್ತು ಅದನ್ನು ನಡೆಸ್ತಾ ಇರುವವಳು ನನ್ನ ಹೆಂಡತಿ ಈಗ ನಾನು ನಿಮಿತ್ತ ಮಾತ್ರ ಹ್ಞೂ ಚಿತ್ರ ಸಾಕಷ್ಟು ಅದ್ಭುತವಾದ ರೋಚಕವಾದ ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ ಸೊ ಭರತಾಂಜಲಿ ಸಂಸ್ಥೆ ಬಗ್ಗೆ ನಾನು ಕೇಳಿದ್ದೆ ಅದು ಇಷ್ಟೊಂದು ವ್ಯಾಪಕತೆ ಇದೆ ಮತ್ತು ಅದರ ಆರಂಭದಲ್ಲಿ ಇಷ್ಟೊಂದು ಅದ್ಭುತವಾದ ಅನುಭವಗಳನ್ನು ಕಟ್ಟಿಕೊಟ್ಟಿದೆ ಇವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರೇರಣೆಗಳನ್ನು ಗೊತ್ತಿರಲಿಲ್ಲ ಅವರ ಮೂಲಕ ತಿಳ್ಕೊಳ್ಳೋಂಥ ಅವಕಾಶ ಸಿಕ್ಕಿ ಸ್ನೇಹಿತರೆ ಈ ಮೂಲಕ ಇವತ್ತು ನಮಗೆ ಅವರು ತುಂಬ ಆತ್ಮೀಯರಾಗಿದ್ದಾರೆ ಸಾಂಸ್ಕೃತಿಕವಾಗಿ ಸಾಕಷ್ಟು ಸಮಾಜವನ್ನು ಬಳಸಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಸಂಘಟನೆಯನ್ನು ಗಟ್ಟಿ ಮಾಡ್ತಾ ಹೋಗಿದ್ದಾರೆ ಸಾಕಷ್ಟು ಕಲಾವಿದರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಸ್ವತಃ ಒಬ್ಬ ಕಲಾವಿದರಾಗಿದ್ದಾರೆ ಅವರ ಮಾತನ್ನು ಮತ್ತು ಕೇಳೋಣ ಸ್ನೇಹಿತರೆ ಒಂದು ಬ್ರೇಕ್ ಹೋಗ್ತಾ ಇದ್ದಾವೆ ಬ್ರೇಕ್ ನಂತರ ಅವರು ಮಾತಾಡ್ತಾರೆ ಸ್ನೇಹಿತರೆ ಆಕಾಶವೇ ಮಿತಿ ಕಾರ್ಯಕ್ರಮ ಮುಂದುವರಿತಾ ಇದೆ ಸ್ಕೈಸ್ ದ ಲಿಮಿಟ್ ಮೂವತ್ತೆರಡನ ಸಂಚಿಕೆ ಡಾಕ್ಟರ್ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಭರತಾಂಜಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ನಂತರ ಸಮಾಜಕ್ಕೆ ನಾವು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಯಾವುದು ಅಂತ ಕೇಳಿದಾಗ ಭರತಾಂಜಲಿ ಅಂತ ಬಹಳ ಪ್ರೀತಿಯಿಂದ ಹೇಳ್ತಾರೆ ಆ ಮೂಲಕ ಇವತ್ತು ಸಾಂಸ್ಕೃತಿಕವಾಗಿ ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅವರ ಮಾತು ಮತ್ತೆ ತಗೊಳ್ಳೋಣ ನಾನು ಅವರು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸೊ ಬಹಳ ಅದ್ಭುತವಾದ ಸಂಗೀತದ ಬಗ್ಗೆ ಹೇಳಿ ಸರ್ ಭರತನಾಟ್ಯ ಕಥಕ್ ನೃತ್ಯದ ತರಗತಿಗಳನ್ನು ನಾನು ನಡೆಸ್ತಾ ಇದ್ದೇವೆ ಕಥಕ್ ಆರ್ಟಿಸ್ಟ್ಗಳು ಯಾರು ಇರಲಿಲ್ಲ ನಮ್ಮ ಈ ಬೆಲ್ಟ್ ಅಲ್ಲಿ ಆದರೆ ಆ ಗುರುಗಳ ಒಂದು ಅನಾರೋಗ್ಯದಿಂದ ಅದನ್ನು ಸ್ಟಾಪ್ ಮಾಡಿದ್ದೇವೆ ಭರತನಾಟ್ಯಕ್ಕೆ ಹತ್ತು ಹಲವಾರು ಟೀಚರ್ನವರು ಬಂದರು ಆದರೆ ಏನಾಗ್ತಾ ಅಂತ ಹೇಳಿದರೆ ಅವರವರ ಒಂದು ಕುಟುಂಬ ಕೌಟುಂಬಿಕ ತಾಪತ್ರಯಗಳಿಂದ ಒಬ್ಬೊಬ್ಬರು ಭರತನಾಟ್ಯ ಕ್ಲಾಸ್ಗಳನ್ನು ಅರ್ಧಕ್ಕರ್ಧಕ್ಕೆ ನಿಲ್ಲಿಸಿದರು ಆದರೆ ಈಗ ಮಂಜರಿ ಚಂದ್ರ ಅವರು ಸೃಷ್ಟಿ ಕಲಾಕುಟೀರದ ಒಂದು ಟ್ಯಾಲೆಂಟೆಡ್ ಡಾಕ್ಟರ್ ಅವರು ಆಯುರ್ವೇದಿಕ್ ಡಾಕ್ಟ್ರು ಅವರು ಭಾಳ ಸುಂದರವಾಗಿ ಭರತನಾಟ್ಯ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಮಕ್ಕಳಿಗೆ ಯೋಗವನ್ನು ಹೇಳ್ಕೊಡ್ತಾರೆ ಶಿ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಟೀಚರ್ ಮಕ್ಕಳ ಮಧ್ಯೆ ಸೇರಿಕೊಂಡು ಕಲಿಸುವಂತಹ ಒಂದು ಟೀಚರ್ ಅದರಿಂದಾಗಿ ನಮ್ಮ ಈ ಭರತನಾಟ್ಯ ಭರತಾಂಜಲಿ ಏನು ಆರ್ಮಿ ಇದೆ ಟೀಚರ್ಸು ದೇ ಆರ್ ಸ್ಟೂಡೆಂಟ್ ಫ್ರೆಂಡ್ಲಿ ಟೀಚರ್ಸ್ ಇತ್ತೀಚೆಗಷ್ಟೇ ಡಾಕ್ಟರ್ ಜಗದೀಶ್ ಜೋಗಿ ಹಾಗೂ ಗಿರಿಧರ್ ಗೋಪಾಲ್ ಇವರು ಒಂದು ಮಕ್ಕಳ ಒಂದು ಇಂಟೆಲೆಕ್ಚುವಲ್ ಗ್ರೋತ್ಗೆ ಯಾರು ಸ್ಲೋ ಪರ್ಫಾರ್ಮರ್ಸ್ ಇದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಪ್ಲ್ಯಾಟ್ಫಾರ್ಮನ್ನು ಕೊಡುವಂತಹ ಒಂದು ಕೆಲಸವನ್ನು ಪರ್ಲ್ಸ್ ಆ್ಯಕ್ ಅಂತ ಒಂದು ಸಂಸ್ಥೆಯ ಮೂಲಕ ನಮ್ಮ ಭರತಾನ್ ಜಿಲ್ಲೆಯಲ್ಲಿ ಮೊನ್ನೆ ಅಷ್ಟೇ ತಾನೇ ಉದ್ಘಾಟನೆಗೊಂಡಿತ್ತು ಓಪನ್ ಆಗಿದೆ ಅದೇ ರೀತಿ ನಾವು ಟೆಲಿಫಿಲ್ಮ್ಸು ಶಾರ್ಟ್ ಫಿಲ್ಮ್ಸ್ಗೆ ಬೇಕಾದಂತಹ ಕಂಟೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಕಂಪನಿಯನ್ನು ಒಳಗಿಟ್ಕೊಂಡಿದ್ದೇವೆ ಅದೇ ರೀತಿ ಸಮಾಜಕ್ಕೆ ಯಾವ ರೀತಿ ಕೊಡುಗೆಗಳು ಕೊ ಕೊಡಲಿಕ್ಕಾಗ್ತದೆ ಈ ತಮ್ಮಂಥ ಒಂದು ನಾಯಕತ್ವವನ್ನು ಅಭಿವೃದ್ಧಿಪಡಿಸುವಂಥ ಟ್ರೈನರ್ಸ್ ಅವರನ್ನು ಕಲೆ ಹಾಕಿಕೊಂಡು ಮಕ್ಕಳನ್ನು ನಾಟಕ ರಂಗದಲ್ಲಿ ಹಾಗೂ ಈ ಪಬ್ಲಿಕ್ ಸ್ಪೀಕಿಂಗ್ ರಂಗದಲ್ಲಿ ಈಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಲ್ಯಾಕಿಂಗ್ ಏನಂತ ಹೇಳಿದರೆ ಸಿವಿಕ್ ಸೆನ್ಸ್ ಮತ್ತು ಸಮಯ ಪರಿಪಾಲನೆ ಮತ್ತು ಆಪರ್ಚುನಿಟಿ ಬಂದಾಗ ಕಾನ್ಫಿಡೆನ್ಸ್ ಎದ್ದು ನಿಲ್ಲೋದು ಇದು ಮೂರು ಕಾಣಿಸ್ತಾ ಇಲ್ಲ ಇಂದಿನ ಯುವಜನತೆಗೆ ಅದಕ್ಕೆ ಬೇಕಾದ ಓವರ್ ಆಲ್ ಡೆವಲಪ್ಮೆಂಟ್ ಟ್ರೈನಿಂಗಿಗೆ ತಮ್ಮಂಥವರು ಹಾಗೂ ತಮ್ಮ ಒಂದು ಫ್ರೆಂಡ್ ಸರ್ಕಲ್ನಲ್ಲಿರುವ ಸುಮಾರು ಜನರು ಉಪಯೋಗಿಸ್ಕೊಂಡು ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೇನೆ ಅದನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್ ಇವತ್ತಿನ ಸರ್ ಡಾಕ್ಟರ್ ಅಲ್ಲ ಅಂತಂದ್ರೆ ಸರ್ ಬೇರೆ ಏನಾಗಬೇಕು ಅಂತ ಆಸೆ ಪಡ್ತಾ ಇದ್ದೀರಿ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಯಾವ ಯಾಕೆ ಹೇಳಿದೆ ಅಂದರೆ ಡಾಕ್ಟ್ರ್ ಆದ ಮೇಲೆ ಕೆಲವು ಪರಿಮಿತಿಗಳಿರ್ತವೆ ನಾವು ಮನಸ್ಸು ಬಂದ ಹಾಗೆ ನಾವು ಇರಲಿಕ್ಕೆ ಆಗೋದಿಲ್ಲ ಸೊ ಎ ಕಂಪ್ಲೀಟ್ ಮ್ಯಾನ್ ಈಸ್ ಅ ಮ್ಯಾನ್ ಹೂ ಎಂಜಾಯ್ಸ್ ಅ ಹ್ಯೂಮನ್ ಲೈಫ್ ಆಸ್ ಎ ಮ್ಯಾನ್ ಆ್ಯಂಡ್ ಹೀಸ್ ಅನ್ ಆ್ಯಸೆಟ್ ಟು ದ ಸೊಸೈಟಿ ಇದು ನನ್ನ ಆಸೆ ಸರ್ ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಫ್ಯಾಮಿಲಿಯೇ ದೊಡ್ಡ ಆಸ್ತಿ ನಾನು ಕುಟುಂಬಕ್ಕೋಸ್ಕರ ನನ್ನ ಅವಕಾಶಗಳನ್ನು ಕೆಲವನ್ನ ಬಿಟ್ಟು ಬಂದಿದ್ದೇನೆ ಆದರೆ ಅದರ ಬಗ್ಗೆ ತ್ಯಾಗದ ಮನೋಭಾವನೆ ಇಲ್ಲ ಸಂಪೂರ್ಣ ಸಂತೋಷದ ಮನೋಭಾವನೆ ಉಂಟು ಐ ಕಾಂಟ್ ಲೀವ್ ವಿದೌಟ್ ಮೈ ಫ್ಯಾಮಿಲಿ ಎ ಸಿಂಗಲ್ ಸೆಕೆಂಡ್ ಸರ್ ಇವತ್ತು ನೀವು ಸರ್ ಇದನ್ನು ಕಳ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ತೀರಿ ಯಾವುದನ್ನು ಸರ್ ಮಾನವೀಯತೆ ಯಾವುದೇ ಕಾರಣಕ್ಕೆ ಯಾವುದೇ ಥ್ರೆಟ್ ಬರಲಿ ಯಾವುದೇ ಸ್ಟ್ರೆಸ್ ಬರಲಿ ಯಾವುದೇ ಇದು ಬರಲಿ ನನ್ನ ಎಥಿಕ್ಸ್ ಮತ್ತು ಮಾನವೀಯತೆಯನ್ನು ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಹೌದು ಡಾಕ್ಟರ್ ವಿಜಯೇಂದ್ರ ವಸಂಂತ್ ಅವರು ಎಷ್ಟೋ ಸಹ ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಯ್ತು ಆ ಕಾಂಪ್ರಮೈಸಲ್ಲಿ ನನಗೆ ಹಾನಿ ಆಗುವಂತಹ ಪರಿಸ್ಥಿತಿ ಬಂದರೆ ಅದನ್ನು ನಾನು ಎದುರಿಸ್ಲಿಕ್ಕೆ ಶಕ್ತನ ನೋಡ್ಕೊಂಡು ಆ ಕಾಂಪ್ರಮೈಸನ್ನು ಎದುರಿಸ್ತೇನೆ ಇಲ್ದಿರೋ ನನ್ನ ಲೈಫಲ್ಲಿ ಕಾಂಪ್ರಮೈಸೇ ಇಲ್ಲ ನನ್ನ ಜೂನಿಯರ್ ಡಾಕ್ಟರ್ಸಿಗೂ ಹೇಳೋದಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳಿಗೂ ಹೆಂತಿಗೂ ಹೇಳೋದಾಗೆ ನಾನು ನೆವರ್ ಕಾಂಪ್ರಮೈಸ್ ಇನ್ ಲೈಫ್ ದ್ಯಾಟ್ ಪುಟ್ಸ್ ಯು ಡೌನ್ ವೆನ್ ಯು ವಾಂಟ್ ಲುಕ್ ಅಪ್ ಇನ್ ಟು ದ ಮಿರರ್ ಆ್ಯಂಡ್ ಸೇ ಗಾಡ್ ಇಸ್ ವಿದಿನ್ ಮೀ ಆ್ಯಂಡ್ ಐ ಹ್ಯಾವ್ ಡನ್ ಎ ಕಾಂಪ್ರಮೈಸ್ ನೋ ಯು ಆರ್ ನಾಟ್ ಸಪೋಸ್ ಡೂ ಎ ಕಾಂಪ್ರಮೈಸ್ ಇನ್ ಲೈಫ್ ಅಬ್ಸುಲ್ಯೂಟ್ಲಿ ನೋ ಕಾಂಪ್ರಮೈಸ್ ಸರ್ ನಿಮ್ಮ ಲೈಫಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಆ್ಯಕ್ಸಿಡೆಂಟ್ ಆಯಿತು ಹಿನ್ನಡೆಯಾಯಿತು ಮತ್ತು ನೀವು ಎದ್ದು ಬಂದಿರಿ ಸರ್ ಆ ಆ್ಯಕ್ಸಿಡೆಂಟಲ್ಲಿ ನಾನು ಪ್ಯಾರಲೈಸ್ ಆಗಿ ಎರಡು ಕೈ ಎರಡು ಕಾರ್ಲು ಟ್ರಾನ್ಸ್ಜೆಂಡ್ ಪ್ಯಾರಲೈಸ್ ಆಗಿತ್ತು ಗಾಯತ್ರಿ ಮಂತ್ರದ ಪಠಣೆಯಿಂದಲೇ ನಾನು ಎದ್ದು ಅಂತ ಹೇಳ್ತೇನೆ ಆದ್ದರಿಂದ ಅದು ನನ್ನ ರಿಲೈಫು ಆ ಒಂದು ಕ್ಷಣದಲ್ಲಿ ನನಗೆ ಭಾಳ ಒಬ್ರು ತಿಳಿದವರು ಹೇಳಿದರು ನೋಡಪ್ಪ ಇದು ನಿನ್ನ ರಿ ಲೈಫು ಈ ಆ್ಯಕ್ಸಿಡೆಂಟಲ್ಲಿ ಯಾರು ಹೆಚ್ಚಾಗಿ ಬದುಕುವುದಿಲ್ಲ ನೀನು ಬದುಕಿದೆ ಇದನ್ನು ನಾಲ್ಕು ಜನರಿಗೆ ಉಪಯೋಗ ಆಗುವಾಗ ಉಪಯೋಗಿಸು ಅಂತ ಆದರೆ ಉಪಯೋಗ ಆಗುವಾಗ ಹೇಗೆ ಅಂಥೇಳಿ ನನಗೆ ಇನ್ನೂ ಚಿಂತನೆ ನಡೀತಾ ಇದೆ ಸ್ಪಿರಿಚುವಾಲಿಟಿ ಲೈಫಲ್ಲಿ ಅಥವಾ ನಮ್ಮ ಪ್ರೊಫೆಷನಲ್ಲಿ ಅಥವಾ ಆದರೆ ನಾವು ಎಲ್ಲ ಒಂದು ಲೈಫನ್ನು ಬಿಟ್ಟು ಒಂದು ಹೊಸ ಲೈಫ್ನಿಂದ ಮಾಡೋದಕ್ಕಿಂತ ಇರುವ ಲೈಫ್ನಲ್ಲೇ ಈ ಎಲ್ಲವನ್ನೂ ಕೂಡಿಸಿಕೊಂಡು ನಾಲ್ಕು ಜನರಿಗೆ ಉಪಯೋಗವಾಗಿ ಬದುಕುವಂಥದ್ದು ಭಾಳಷ್ಟು ಒಳ್ಳೆ ವಿಚಾರ ಯಾಕೆಂಥೇಳಿದರೆ ನಮ್ಮ ಜಗತ್ತಿಲ್ಲಿ ಎಲ್ಲ ವಸ್ತುಗಳು ಪ್ರಾಣಿಗಳು ಪಕ್ಷಿಗಳು ಇನ್ನೊಬ್ಬರಿಗೆ ಉಪಯೋಗವಾಗುವಾಗೆ ಬದುಕ್ತಾನೆ ಮನುಷ್ಯ ಮನುಷ್ಯ ಮಾತ್ರ ಇನ್ನೊಬ್ಬರಿಗೆ ತೊಂದರೆ ಕೊಡುವನು ನಾನು ಹಾಗೆ ಪ್ರಾಣಿ ಪಕ್ಷಿಗಳಾಗಿ ನಾಲ್ಕು ಜನರಿಗೆ ಉಪಯೋಗ ಆಗುವಾಗ ಬದುಕಬೇಕು ಎಂಬುದೊಂದೇ ಆಸೆ ನಿಮ್ಮ ಲೈಫಿನ ನಿಜವಾದ ರೋಲ್ ಮಾಡೆಲ್ಸ್ಗಳು ರಾಷ್ಟ್ರೀಯ ಭಾವನೆ ಮತ್ತು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಭಾಳಷ್ಟು ಇಷ್ಟಪಡ್ತೇನೆ ನಾನು ನಮ್ಮ ದೇಶ ಎಂಬ ಭಾವನೆ ಜಗತ್ತಿನಲ್ಲಿ ನಮ್ಮ ದೇಶದ ಬಗ್ಗೆ ಯೋಜನೆತೆ ಬಗ್ಗೆ ಅರಿವು ಮೂಡಿಸುವಂಥದ್ದು ಇನ್ನು ಪ್ರಭಾವ ಬೀರಿದ ವ್ಯಕ್ತಿಗಳು ಅಂತ ಕೇಳಿದ್ರಿ ಸ್ವಾಮಿ ವಿವೇಕಾನಂದರು ಪೇಜಾವರ ಶ್ರೀಗಳು ಹಾಗೂ ಸೋದೆ ಶ್ರೀಗಳು ಇನ್ನು ನನ್ನ ಜೀವನದಲ್ಲಿ ಆದರ್ಶಪ್ರಾಯವಾಗಿ ನನಗೆ ಗಾಡ್ ಫಾದರ್ ಅಂತ ಏನು ನೀವು ಹೇಳ್ತೀರಿ ಆ ಥರ ಗಾಡ್ ಫಾದರ್ ಆಗಿ ಯಾರು ನಿಂತಿದ್ದಾರೆ ಅಂತ ನೀವು ಕೇಳಿದರೆ ಶ್ರೀಯುತ ಪ್ರಕಾಶ್ ಚಂದ್ರ ಶೆಟ್ಟರು ಶ್ರೀಯುತ ಯುವರಾಜ್ ಸಾಲಿಯನ್ರು ಹಾಗೂ ಶ್ರೀಯುತ ಕೆ ಎಸ್ ರಾವ್ ಹಾಗೂ ನನ್ನದೇ ಸ್ವಂತ ಬ್ರದರ್ ಇನ್ ಆದ ಶ್ರೀ ಶಂಕರ್ರಾವ್ ಅವರು ಹಾಗೂ ಇನ್ನು ಹತ್ತಾರು ಹಲವಾರು ವ್ಯಕ್ತಿಗಳಿದ್ದಾರೆ ಯಾರು ನನ್ನನ್ನು ಜೀವನದಲ್ಲಿ ಕಷ್ಟ ಸಮಯದಲ್ಲಿ ಕೈಯಿಟ್ಟು ನನ್ನನ್ನು ನಿಲ್ಲಿಸಿದ್ದಾರೆ ಇವರೆಲ್ಲರಿಗೂ ನಾನು ಭಾಳಷ್ಟು ಪ್ರೀತಿ ಆಧಾರದಲ್ಲಿ ನಮಸ್ಕರಿಸ್ತೇನೆ ಈ ಒಂದು ವಾಹಿನಿ ಮೂಲಕ ಅದೇ ರೀತಿ ನನ್ನ ಭಾಳಷ್ಟು ಆತ್ಮೀಯ ಮಿತ್ರ ಶ್ರೀಯುತ ವಿಲಾಸ್ ನಾಯಕ್ ಅವರು ಇವರ ನನ್ನ ಒಡನಾಟ ಯಾವುದೇ ಜೀವನದಲ್ಲಿ ನನಗೆ ಕಷ್ಟ ಪರಿಸ್ಥಿತಿ ಬಂದರೂ ನಾನು ಅವ್ರ ಜೊತೆಗೆ ಮಾತಾಡಿಕೊಂಡು ಹಂಚಿಕೊಳ್ತೇನೆ ನನ್ನ ಪ್ರೈಮರಿ ಶಾಲೆಯ ಗುರುಗಳು ಎಸ್ಪೆಷಲಿ ಲಕ್ಷ್ಮಣ್ ಭಟ್ರು ಮತ್ತು ಹೈಸ್ಕೂಲಿಗೆ ಹೋದಾಗೆ ಹೈಸ್ಕೂಲಿನ ಕೆಲವು ಅಧ್ಯಾಪಕರು ಯಾರು ನನ್ನ ಲೈಫ್ನ ಮೇಲೆ ಪರಿಣಾಮವನ್ನು ಬೀರಿದ್ದಾರೆ ಇನ್ನು ಮೆಡಿಕಲ್ ಕಾಲೇಜಲ್ಲಿ ನಾನು ಮುಂದೆ ಹೋದರೆ ಡಾಕ್ಟರ್ ನಿರ್ಮಲಾ ರಾವ್ ಮತ್ತು ಡಾಕ್ಟರ್ ಕೆ ಎಸ್ ಭಟ್ ನಂತಹ ಗುರುಗಳು ಮತ್ತು ಸಮಾಜದಲ್ಲಿ ಶ್ರೀಯುತ ರತ್ನಕುಮಾರ್ ಶ್ರೀಯುತ ಯುವರಾಜ್ ಸಾಲಿಯನ್ ಹಾಗೆ ತಮ್ಮಂಥ ಕೆಲವು ಭಾಳಷ್ಟು ಪ್ರಭಾವಿ ವ್ಯಕ್ತಿಗಳು ನಾನು ಯಾರನ್ನು ನೋಡಿದ್ದೇನೆ ಅವರು ಈಗ ಸಮಾಜದಲ್ಲಿ ಯಾರು ಸಕ್ಸಸ್ಫುಲ್ ಅಂತೇಳಿ ಸಮಾಜ ಗುರುತಿಸಿದೆ ಅವರ ಏನು ಸೀಕ್ರೆಟ್ಸ್ ಇದೆ ಅದನ್ನು ಅವರ ಹತ್ರವೇ ಮಾತಾಡಿ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ ಯಾಕೆ ನನ್ನ ಎಲ್ಲ ಈ ರೋಲ್ ಮಾಡೆಲ್ಗಳು ನನ್ನಕ್ಕಿಂತ ದೊಡ್ಡವರು ಏಜಿನಲ್ಲಿ ಆದರೆ ನನ್ನ ಲೈಫ್ನಲ್ಲಿ ಈಗ ಶ್ರೀ ಅವರನ್ನು ಸೋದೆ ಸ್ವಾಮಿಯವರನ್ನು ನಾನು ಭಾಳಷ್ಟು ಇಷ್ಟಪಡ್ತೇನೆ ಅವರ ಆದರ್ಶಗಳನ್ನು ನನ್ನ ಲೈಫಲ್ಲಿ ಸೇರಿಸ್ಕೊಳ್ತೇನೆ ಆದರೆ ಎಲ್ಲರಿಗಿಂತ ನನ್ನ ದೊಡ್ಡ ಗುರುಗಳು ಯಾರಂತ ಹೇಳಿದರೆ ನನ್ನ ಅಡ್ವೈಸರ್ ಯಾರು ಹೇಳಿದರೆ ನನ್ನ ಹೆಂಡತಿ ಅನ್ಬಯಸ್ಡ್ ಆಗಿ ನನಗೆ ಹೇಳ್ತಾಳೆ ದೊಡ್ಡ ಗುರುಗಳು ಯಾರಂದರೆ ತಂದೆ ತಾಯಿ ಅವರಿಂದ ದೊಡ್ಡ ಗುರುಗಳಿಲ್ಲ ಇನ್ನೂ ನನಗೆ ಸಮಾಜಕ್ಕೆ ಸರಿದಾರಿಗೆ ತರೋರು ನನ್ನ ಅತ್ತೆ ಮಾವ ಸತೀಶ್ ಕಾರಂತ್ ಮತ್ತು ಮಾಲತಿ ಕಾರಂತ್ ವಸಂತ್ ಕುಮಾರ್ ಮತ್ತು ವಿಮಲಾ ರಾವ್ ನನ್ನ ಪರಮೋಚ್ಚ ಗುರುಗಳು ಅವರಿಗಿಂತ ಮೇಲೆ ನನ್ನ ಲೈಫಲ್ಲಿ ಗುರುಗಳಿಲ್ಲ ಸರ್ ಮತ್ತೆ ಪರಮಾತ್ಮ ಡಾಕ್ಟರ್ ವಿಜೇಂದ್ರ ವಸಂತ್ ಮೈನಸ್ ಮ್ಯೂಸಿಕ್ ನಾಡ ಲೈಫ್ ನಾಟ್ ಎಟ್ ಆಲ್ ಎ ಲೈಫ್ ಸರ್ ನಿಮ್ಮ ಲೈಫಿನ ಆಟೋಬ್ಯಾಗ್ರಫಿ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸರ್ ಯಾರ ಹೆಸರು ಟಾಪಲ್ಲಿ ಬರೀತೀರಿ ಅಂತ ಹೇಳಿ ಫಸ್ಟ್ ಫ್ರಂಟ್ ಫೇಜಲ್ಲಿ ಬರುವಂತಹ ಹೆಸರುಗಳು ಕೃಷ್ಣ ಮುಖ್ಯ ಪ್ರಾಣ ತಂದೆ ತಾಯಿ ಮಾಡ್ತೀರಾ ಸರ್ ಖಂಡಿತ ಐಮ್ ಎ ವೆರಿ ಸ್ಟ್ರಾಂಗ್ ಬಿಲೀವರ್ ನಾನು ಇವತ್ತಿಗೆ ಏನಿದ್ದೇನೆ ಇದು ಮುಖ್ಯ ಪ್ರಾಣ ಕೃಷ್ಣನಿಂದ ಮತ್ತು ಗಾಯತ್ರಿ ದೇವಿಯಿಂದ ಸರ್ ನಿಮ್ಮ ಲೈಫಲ್ಲಿ ನಿಂತ ಸರ್ ದಿಟ್ಟ ನಿರ್ಧಾರ ಒಂದು ಬೋಲ್ಡ್ ಡಿಶನ್ ರೀ ಲೈಫಿನ ಮೊದಲು ನಾಲ್ಕು ಜನರಿಗೆ ಅನುಕೂಲವಾಗುವಂತೆ ಉಪಯೋಗವಾಗುವಂತೆ ನನ್ನ ಜೀವಕ್ಕೆ ಹಾರ್ಮ್ ಆಗದಂತೆ ಬದುಕಬೇಕು ಅಂತ ಆ್ಯಕ್ಸಿಡೆಂಟ್ನ ರಿಲ್ ಲೈಫ್ನ ನಂತರ ಇದಂ ಇದರೀರ್ ನಾನು ಇರೋದೇ ಇನ್ನೊಬ್ರಿಗೋಸ್ಕರ ಅಂತ ಒಂದು ಏನೋ ಭಾವನೆ ಬಂದು ಹೋಗಿದೆ ಸರ್ ಭಾಳಷ್ಟು ಕೆಲವರಲ್ಲಿ ಬಿಡ್ತೇನೆ ಕೆಲವರು ಕಷ್ಟ ನೋಡಿದ್ಕೊಳ್ಳೆ ಬಿಡ್ತೇನೆ ಕೆಲವು ಸೊ ಅದರಿಂದಾಗಿ ನನಗೇನು ಬಂದಿದೆ ಅದು ಏನಿದೆ ಕಿಸೆಯಲ್ಲಿ ದುಡ್ಡು ನೋಡ್ಕೊಳ್ಳಲ್ಲ ಇನ್ನೊಬ್ರಿಗೆ ಏನು ಬೇಕಾಗತ್ತೆ ಅದನ್ನು ಫಸ್ಟ್ ನೋಡ್ತೇನೆ ಮತ್ತು ನನಗೆ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ ನನಗೆ ಇದು ಮಾಡಬೇಕು ಅದು ಮಾಡಬೇಕು ಅದು ಮಾಡಬೇಕು ಇಲ್ಲ ಇನ್ನೊಂದು ಕ್ಷಣಕ್ಕೆ ಈಗ ನೀವು ನಿಮ್ಮ ಲೈಫನ್ನು ಎಂಡ್ ಮಾಡಬೇಕು ಯಾರಿದ್ದೀರಿ ಅಂತ ಕೇಳಿದ್ರೆ ನಾನು ಫಸ್ಟ್ ಎದ್ದು ನಿಲ್ತೇನೆ ಐ ಹ್ಯಾವ್ ಸೋ ಮಚ್ ಆಫ್ ಕಂಟೆಂಟ್ಮೆಂಟ್ ಇನ್ ಲೈಫ್ ಪ್ರತಿಯೊಬ್ಬರು ಈ ಕಂಟೆಂಟ್ಮೆಂಟನ್ನು ಹುಡುಕ್ತಾ ಹೋಗ್ತಾರೆ ಸರ್ ನನಗಿಲ್ಲ ಸರ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್ ಡಾಕ್ಟರ್ ವಿಜೇಂದ್ರ ಅವರ ಮುಂದಿನ ಕನಸುಗಳೇನು ಅಂತ ನೆಕ್ಸ್ಟ್ ಡ್ರೀಮ್ಸ್ ಅಲ್ಟಿಮೇಟ್ ಡ್ರೀಮ್ಸ್ ಸರ್ ಇದು ಬಾಕಿ ಇದೆ ಇದು ಬಾಕಿ ಇದೆ ಇದು ಬಾಕಿ ಇದೆ ಸರ್ ನಾನು ಐ ಎಂಜಾಯ್ ಎವ್ರಿ ಮೊಮೆಂಟ್ ಆಫ್ ಲೈಫ್ ನಾನು ಯಾವುದನ್ನು ಬಾಕಿ ಇಡಲ್ಲ ಸರ್ ಲೈಫಲ್ಲಿ ಇವತ್ತಿಗೆ ಏನು ಮಾಡಬೇಕು ಬೆಳಗ್ಗಿಂದ ಸಾಯಂಕಾಲದವರೆಗೆ ಯಾಕೆಂದರೆ ನನಗೆ ಭಾಳಷ್ಟು ಒಂದು ಪ್ರಭಾವ ಕೊಟ್ಟ ಸಣ್ಣ ವಿಚಾರ ಅಂತ ಹೇಳಿದರೆ ಧರ್ಮರಾಯ ಯಾವಾಗ ನ್ಯಾಯವನ್ನು ನಾಳೆ ಕೊಡ್ತೇನೆ ಅಂತ ಹೇಳುವಾಗ ಭೀಮ ಗಂಟೆ ಅಂತೆ ಅಂದರೆ ನನ್ನ ಅಣ್ಣ ನಾಳೆಗೆ ಜೀವ ಇದ್ದಾನೆ ಅಂತ ನಾನು ಈ ಒಂದು ಆಕ್ಸಿಡೆಂಟ್ ಆದ ಮೇಲೆ ನನ್ನ ಮನಸ್ಸಲ್ಲಿ ನಾಳೆ ಅಂತ ಒಂದು ಆಸೆನೇ ಇಲ್ಲ ಸರ್ ಏನಿದ್ರು ಇವತ್ತು ಕಲ್ ಕರೆಸೋ ಆಜ್ ಕರ್ ಆಜ್ ಕರೆಸೋ ಅಬ್ ಪಲ್ಮೆ ಪರಲೈ ಹೋಯೇಗಿ ಸಬ್ ಕುಚ್ ಕರೋಗೆ ಕಬ್ ಇದು ಕಬೀರ್ ಹೇಳಿದ ಒಂದು ಮಾತು ನನ್ನ ಲೈಫ್ನಲ್ಲಿ ಭಾಳಷ್ಟು ಪ್ರಮುಖವಾದ ಒಂದು ಅಲೆಯನ್ನು ಮಾಡಿದೆ ಆದ್ದರಿಂದ ಏನಂತ ಹೇಳಿದರೆ ಏನೆಲ್ಲ ಮಾಡಬೇಕಂತ ಆಸೆ ಇಟ್ಟಿದ್ದೇನೆ ಅದನ್ನು ಬರೆದಿಟ್ಟಿದ್ದೇನೆ ಅದನ್ನು ಮಾಡಿದ ನಂತರನೇ ನಾನು ಜನರಿಗೆ ತೋರಿಸ್ತೇನೆ ಸರ್ ಯಾಕೆಂಥೇಳಿದರೆ ಯಾವ ಮನುಷ್ಯ ಹೇಳಿದ್ದನ್ನು ಕಂಪ್ಲೀಟ್ ಮಾಡಲ್ಲ ಅವನಿಗೆ ಸಮಾಜದಲ್ಲಿ ಬೆಲೆ ಇಲ್ಲ ಆದ್ದರಿಂದ ಆಸೆಗಳನ್ನು ಕಟ್ಟುವಂತಹ ಅಧಿಕಾರ ನಮಗಿಲ್ಲ ಕನಸುಗಳನ್ನು ಕಟ್ಟುವಂಥ ಅಧಿಕಾರ ಕನಸುಗಳನ್ನು ಸಾಕಾರ ಮಾಡುವಂತಹ ಜರ್ನಿಯನ್ನು ನಾವು ಮಾಡ್ಬೋದು ಸರ್ ನಿಮ್ಮ ಲೈಫಲ್ಲಿ ನೀವು ಇಷ್ಟೊಂದು ಪಾಸಿಟಿವ್ ಆಗಿದ್ದು ಸರ್ ಕಾರಣ ಏನು ಅಂತ ಹೇಳಿ ಇಷ್ಟೊಂದು ಪಾಸಿಟಿವ್ ಥಾಟ್ಸ್ ನಾನು ಫಿಸಿಕ್ಸ್ ಕಲಿಯುವಾಗ ಮ್ಯಾಥ್ಸ್ ಕಲಿಯುವಾಗ ಒಂದು ಮಾತು ಕೇಳಿದೆ ಡಬಲ್ ನೆಗೆಟಿವ್ ಇಸ್ ಪಾಸಿಟಿವ್ ಅಂತ ಸಮಾಜದಲ್ಲಿ ತುಂಬ ಜನ ನೆಗೆಟಿವಿಟಿ ಅವರನ್ನು ನಾನು ನೋಡಿದ್ದೇನೆ ನನ್ನ ಕಣಿತು ನೆಗೆಟಿವಿಟಿಯಿಂದ ಏನೂ ಪ್ರಯೋಜನ ಇಲ್ಲ ಈವನ್ ಎವ್ರಿ ನೆಗೆಟಿವ್ ಸಿಚುವೇಶನ್ ನಾನು ಮೊದಲೇ ನಿಮ್ಗೆ ಹೇಳಿದೆ ನಾನು ದೊಡ್ಡ ಅವಕಾಶವಾದಿ ಪ್ರತಿ ನೆಗೆಟಿವಿಟಿಯನ್ನು ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡೋಕೆ ಆಗತ್ತೆ ಅಂತ ಇರುವಾಗ ಎರಡು ಋಣಾತ್ಮಕಗಳು ಧನಾತ್ಮಕವಾಗ್ತದೆ ಅಂತ ಹೇಳಿದರೆ ಋಣಾತ್ಮಕದಿಂದ ಸಮಾಜಕ್ಕೆ ಏನೂ ಸಿಕ್ಕುವುದಿಲ್ಲ ಧನಾತ್ಮಕತೆಯಿಂದ ಸುಮಾರು ವಿಷಯಗಳು ಸಿಗ್ತವೆ ಅದರಿಂದಾಗಿ ನಾವು ಧನಾತ್ಮಕತೆಯನ್ನೇ ನಮ್ಮ ದೇಹದಲ್ಲಿ ಕೂಡಿಸ್ಕೊಂಡ್ರೆ ನೆಗೆಟಿವಿಟಿ ಇರೋದೇ ಇಲ್ಲ ದರ್ ವಿಲ್ ಬಿ ಪ್ರಾಸ್ಪೆಕ್ಟಿವ್ ಪಾತ್ ಯಾಕೆಂದರೆ ನಮ್ಮ ಭಾರತ ಕಾಣ್ತಾ ಇರುವ ಕನಸೇ ಅದು ವಿ ಹ್ಯಾವ್ ಟು ಗೋ ಹೆಡ್ ಇಫ್ ಎಟ್ ಆಲ್ ಎನಿ ಒನ್ ಹ್ಯಾಸ್ ಟು ಶೈನ್ ಇನ್ ದಿಸ್ ವರ್ಲ್ಡ್ ಇಟ್ಸ್ ಇಂಡಿಯಾ ಆ ಫಸ್ಟ್ ಆಲ್ಫಬೆಟ್ ಐ ದಟ್ ಈಸ್ ಮೀ ಸೊ ಚೇಂಜ್ ಹ್ಯಾಸ್ ಟು ಬಿಗಿನ್ ವಿತ್ ಮೀ ಅದನ್ನು ನಾವು ಮಾಡಿದರೆ ಎಲ್ಲವೂ ಪಾಸಿಟಿವ್ ಆಗುತ್ತೆ ಸರ್ ಸರ್ ಬಹಳ ಪ್ರಮುಖವಾಗಿ ನಾನು ಗಮನಿಸ್ಕೊಂಡ ಅಂಶ ಅಂತ ಹೇಳಿದರೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಿ ಪಾಸಿಟಿವ್ ಯೋಚನೆಗಳನ್ನು ಮಾಡ್ತೀರಿ ಸಮಾಜಕ್ಕೆ ಪ್ರೇರಣೆ ಕೊಡ್ತೀರಿ ಅಸಾಧ್ಯವಾದ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತೀರಿ ನನ್ನ ಗಮನಿಸ್ಕೊಂಡ ಇನ್ನೊಂದು ಅದ್ಭುತ ಅಂಶ ಅಂದರು ಸರ್ ನಿಮ್ಮ ಸಿಕ್ಸ್ ಸೆನ್ಸ್ ಭಾಳ ಅದ್ಭುತ ವರ್ಕ್ ಮಾಡ್ತಾ ಇದೆ ಅದು ಹೇಗೆ ಅಂತ್ಹೇಳಿ ಸರಿ ನಾನು ಇದು ಆ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆದ ಮೇಲೆ ಬಂದ ಗಮನ ಅನುಭವಕ್ಕೆ ಬಂದ ಒಂದು ಮಾತು ಗಮನಕ್ಕೆ ಬಂದ ಒಂದು ಮಾತು ಏನಾದ್ರು ಒಂದು ಆಗುವ ಘಟನೆಗಳು ನನ್ನ ಬಾಯಿಂದ ಬರ್ತವೆ ಸರ್ ಇದೀಗ ಈ ಥರ ಆಗತ್ತೆ ಅಂತೇಳಿ ಅದನ್ನು ನಾನು ಕೆಟ್ಟದಾಗಿ ಹೇಗೆ ಬಂತು ಅಂತ ಹೇಳಿ ಗೊತ್ತಿಲ್ಲ ಸರ್ ಅದು ಶಕ್ತಿ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತಾ ಇಲ್ಲ ಅದು ಒಂದು ಪ್ರೇರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮೇ ಬಿ ತಪ್ಪಾಗುವುದನ್ನು ನಾವು ಸ್ವಲ್ಪ ಮೊದಲು ನೋಡ್ತೇವೆ ಅಂತ ಅನಿಸ್ತದೆ ಆದ್ದರಿಂದ ಏನಾದ್ರು ಅನಾಹುತ ಆಗುವುದನ್ನು ತಡಿಬೋದು ಅಂತ ನಾನು ಇನ್ನು ಅದನ್ನು ಯಾವ ಥರ ಆಲೋಚನೆ ಮಾಡಿದೆ ಅಂದರೆ ಅನಾಹುತವಾಗುವುದನ್ನು ಅದು ಕೆಲವು ಸರಿ ಬಹಳ ಕೆಟ್ಟದಾಗುವ ಘಟನೆಗಳಿರ್ತವೆ ಅದನ್ನು ಅವರು ಕೇಳದೇ ಇರ್ಬೋದು ಆದರೆ ಏನೋ ಒಂದು ದೇವರು ನಮಗೆ ಒಂದು ಪ್ರೇರಣೆ ಕೊಡ್ತಾನೆ ಆ ಆಗುವ ಕೆಟ್ಟದನ್ನು ತಪ್ಪಿಸು ಸಮಾಜಕ್ಕೆ ಯಾಕೆಂದರೆ ಮೇ ಬಿ ನನ್ನ ಪಾಸಿಟಿವ್ ಥಿಂಕಿಂಗೇ ನನ್ನ ಅದಕ್ಕೆ ಪ್ರೇರಣೆ ಕಾಣ್ತದೆ ಆಗುವಂಥದ್ದನ್ನು ಕೆಟ್ಟದಾಗುವಂಥದ್ದನ್ನು ತಪ್ಪಿಸುವ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಏನಂದರೆ ಸ್ವಸ್ತಿ ಪ್ರಜಾಭಿಯ ಪರಿಪಾಲ ನ್ಯಾಯನ ಮಾರ್ಗೇಣ ಮೈ ಮಹೇಶ ಗೋಬ್ರಾಹ್ಮಣಿಗ್ಯೂ ಶುಭಮಶಿನಿತ್ಯು ಲೋಕ ಸಮಸ್ತ ಭವಂತು ಆದರೆ ನಾವು ಆಸೆ ಏನಂದರೆ ಭಾರತಕ್ಕೆ ಒಳ್ಳೇದಾಗಲಿ ನನ್ನ ಮನೆಗೆ ಒಂದೇದಾಗಲಿ ಅದಕ್ಕಲ್ಲ ನಾವು ಏನೇ ಆಗಲಿ ಒಂದು ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡ್ತೇವೆ ಕಾರ್ಯಕ್ರಮವನ್ನು ಮುಗಿಸುವಾಗ ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತೇಳಿ ಅದರಿಂದಾಗಿ ನಾನು ಒಂದು ಭಾರತೀಯತೆ ನಾನು ಹಿಂದುತ್ವ ಅಂತ ಹೇಳ್ತಲ್ಲ ಭಾರತೀಯ ಭಾರತೀಯತೆಯ ಒಂದು ಭಾಳಷ್ಟು ಪ್ರತಿಪಾದನೆ ಮಾಡುವಂಥ ಮನುಷ್ಯ ನಾನು ಅದರಿಂದಾಗಿ ಅದರಲ್ಲಿ ಕಂಪ್ಲೀಟ್ ಪಾಸಿಟಿವ್ ಥಿಂಕಿಂಗೇ ತುಂಬಿದೆ ವಿನಃ ನೆಗೆಟಿವಿಟಿ ಇಲ್ಲ ಆದ್ದರಿಂದ ಈ ಸಿಕ್ಸ್ ಸೆನ್ಸ್ ಏನು ಮಾಡ್ತದೆ ಆಗುವ ತಪ್ಪುಗಳನ್ನು ಆಗುವ ಅನಾಥುಗಳನ್ನು ತಡೆಯುವಂತಹ ಒಂದು ಶಕ್ತಿಯನ್ನು ನಮಗೆ ಕೊಡ್ತದೆ ಅದನ್ನು ಉಪಯೋಗಿಸ್ಕೊಂಡು ಇಟ್ ಈಸ್ ನಾಟ್ ಎಕ್ಸ್ಟ್ರಾ ನ್ಯಾಚುರಲ್ ಆರ್ ಸ್ಪಿರಿಚುವಲ್ ಇಟ್ ಇಸ್ ಕಾಮನ್ ಇಟ್ ಇಸ್ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಶಿವ ಮೂರನೇ ಕಣ್ಣು ತೆಗೆದಾಗ ಇಡೀ ವರ್ಲ್ಡ್ ಭಸ್ಮ ಆಗ್ತದೆ ಹಾಗೆ ನಾವು ನಮ್ಮ ಇಂದ್ರಿಯಗಳನ್ನು ಕ್ಲೋಸ್ ಇಟ್ಟು ನಮ್ಮ ಆರನೇ ಶಕ್ತಿಯನ್ನು ನಾವು ಓಪನ್ ಮಾಡೋದಿಲ್ಲ ಅಷ್ಟೇ ಅದನ್ನು ಪ್ರತಿಯೊಬ್ಬರು ಓಪನ್ ಮಾಡಿದರೆ ನನ್ನ ಪ್ರಕಾರ ನನ್ನದೇನು ವಿಶೇಷ ಶಕ್ತಿ ಅಲ್ಲ ಅದು ಎಲ್ಲರಿಗೂ ಇದೆ ಸರ್ ಕೊನೆಯ ಪ್ರಶ್ನೆ ಇವತ್ತಿನ ಅತ್ಯಂತ ಅತ್ಯಂತ ಕೊನೆಯ ಪ್ರಶ್ನೆ ಸರ್ ಭಾಳ ಕುತೂಹಲದಲ್ಲಿ ಕೇಳ್ತಾ ಇದ್ದಾರೆ ಸರ್ ಹೌ ದ ಪೀಪಲ್ ಅರೌಂಡ್ ಯು ಶುಡ್ ರಿಮೆಂಬರ್ ಯು ಸರ್ ನಿಮ್ಮನ್ನು ಹೇಗೆ ಜನ ನೆನಪಿಟ್ಕೊಳ್ಬೇಕು ಎ ಮ್ಯಾನ್ ವಿತ್ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ವಿತ್ ನೋ ನೆಗೆಟಿವಿಟಿ ಆ್ಯಂಡ್ ನೋಸ್ ಟು ಶೇರ್ ಓನ್ಲಿ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಲವ್ಸ್ ಎವ್ರಿ ಒನ್ ಆ್ಯಂಡ್ ಹುಟ್ಟಿನಿಂದ ಸಾವಿನವರೆಗೆ ಏನಾರು ಮಾಡ್ತಾನೆ ಇರಬೇಕು ಕ್ರಿಯೇಟಿವಿಟಿ ಇರ್ತಾನೆ ಇರಬೇಕು ಹೊಸತ್ 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 ಮಾತಾ ಮಾಡ್ತಾನೆ ಇರಬೇಕು ಮತ್ತು ನಾವು ಜೀವ ಇರುವಾಗ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ ನಾವಿಲ್ಲದಾಗ ಹೌ ಮೆನಿ ಪೀಪಲ್ ಮಿಸ್ ಅವರ್ ಆ್ಯಬ್ಸೆನ್ಸ್ ಅಂತ ಎಷ್ಟು ಜನ ನಮ್ಮ ನಾವಿಲ್ಲ ಅಂತ ಬೇಸರ ಪಡ್ಕೋತಾರೆ ಅವರು ಇದ್ದಿದ್ರೆ ಹೀಗೆ ಆಗ್ತಿತ್ತು ಸಮಯದಲ್ಲಿ ನಾವು ತುಂಬ ಕೇಳ್ತೀವಿ ಆ ಮಾತನ್ನು ಅವ್ರಿದ ಸಿಗುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರೆಸೆಂಟೇಷನ್ ನಾವು ನಮ್ಮನ್ನ ಇನ್ನೊಬ್ಬರ ಮೇ ಎದುರುಗಿ ಯಾವ ತರ ಪ್ರೆಸೆಂಟ್ ಮಾಡ್ಕೋತೀವಿ ಅದೇ ನಮ್ಮ ಶಾಶ್ವತ ಅಂತ ಹೇಳ್ಸ್ಕೊತೀವಿ ಅದೇ ಶಾಶ್ವತ ನಮ್ಮ ಲೈಫಲ್ಲಿ ನನ್ನ ಒಂದು ಮಗುವಿನ ಹೆಸರು ಶಾಶ್ವತ ಇನ್ನೊಂದು ಮಗುವಿನ ಹೆಸರು ಪೂರ್ಣ ಅದನ್ನ ಬಹಳಷ್ಟು ಆಲೋಚನೆ ಮಾಡಿ ಇಟ್ಟಿದ್ದೆ ನಾನು ಶಾಶ್ವತ ಅಂತ ಹೇಳಿದ್ರೆ ಏನಾರು ಇದ್ದರೆ ಅದು ಶಾಶ್ವತವಾಗಿರಬೇಕು ಜೀವನದಲ್ಲಿ ಅಂತೇಳಿ ಅವನ ಮೂಲಕ ನಾನು ಜಗತ್ತಿಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ ಪೂರ್ಣ ಅಂತ ಮಗಳ ಹೆಸರಿಟ್ಟಿದ್ದೀನಿ ಯಾಕೆಂದರೆ ಏನೇ ಮಾಡೋದಿದ್ರು ಅದನ್ನು ಪರಿಪೂರ್ಣವಾಗಿ ಮಾಡಿ ಯಾವುದನ್ನು ಅರ್ಧಕ್ಕೆ ಮಾಡಿ ನಿಲ್ಲಿಸಬೇಡಿ ಜನ ಆ ರೀತಿ ನಮ್ಮನ್ನು ನೆನಪಿಟ್ಕೋಬೇಕು ಅಂತ ಕೆಲಸ ನಾವು ಸಮಾಜಕ್ಕೆ ಮಾಡಿ ಹೋಗಬೇಕು ಅಂತ ಹೌದು ಗಾಂಧೀಜಿಯವರನ್ನು ಜನ ಕೇಳಿದ್ರಂತೆ ನಿಮ್ಮ ಲೈಫಿನ ಮೆಸೇಜ್ ಏನು ಅಂತ ಹೇಳಿ ಆ ಗಾಂಧೀಜಿ ಹೇಳ್ತಾರೆ ಮೈ ಲೈಫ್ ಇಟ್ ಸೆಲ್ಫ್ ಎ ಮೆಸೇಜ್ ಅಂತ ಹೇಳಿ ಸರ್ ಹೇಳಿ ಒಂದು ವಾಕ್ಯ ಹೇಳಿ ನಿಮ್ಮ ಲೈಫಿನ ಶ್ರೇಷ್ಠ ಮನೋಧರ್ಮ ಶ್ರೇಷ್ಠ ಫಿಲಾಸಫಿ ಬಿ ಹ್ಯೂಮನ್ ಮನುಷ್ಯನಾಗಿ ಬಾಳು ಮನುಷ್ಯತ್ವದ ಏನೆಲ್ಲ ಗುಣಗಳಿದಾವೆ ಅದನ್ನ ದಿನಾ ಹುಡುಕ್ತಾ ಹೋಗು ಅದನ್ನ ನಿನ್ನ ಜೀವನದಲ್ಲಿ ಸೇರಿಸ್ಕೋ ಆಗ ನೀನೊಬ್ಬ ಮನುಷ್ಯ ಅಂತ ಹೇಳಿ ಕರೀಲಿಕ್ಕೆ ಯೋಗ್ಯವಾಗಿ ನಿನ್ನ ಜೀವನವನ್ನು ಎಂಡ್ ಮಾಡ್ತಿ ಬಿ ಹ್ಯಾಪಿ ಟು ಬಿ ಎ ಹ್ಯೂಮನ್ ಬೀಯಿಂಗ್ ಬಿಕಾಸ್ ಗಾಡ್ ಎಸ್ ಗಿಫ್ಟೆಡ್ ಯು ಎವ್ರಿಥಿಂಗ್ ದರ್ ಇಸ್ ನಥಿಂಗ್ ಗಾಡ್ ಸೊ ಡೋಂಟ್ ಕರ್ಸ್ ದ ಡಾರ್ಕ್ನೆಸ್ ಲೈಟ್ ಅ ಕ್ಯಾಂಡಲ್ ಸ್ನೇಹಿತರ ಇವತ್ತು ನಾನೊಬ್ಬ ಅಮೇಸಿಂಗ್ ಪರ್ಸನ್ ಅನ್ನು ಭೇಟಿ ಮಾಡಿದ್ದೇನೆ ಅವರ ಮಾತುಗಳು ಬಹಳ ಪ್ರೇರಣೆ ಕೊಡುವಂಥದ್ದು ಯೂತ್ ಅವರನ್ನ ಐಕಾನ್ ಖಂಡಿತ ಕೋಳ್ಬಹುದು ಯಾಕಂದರೆ ಅವರ ಮಾತಲ್ಲಿ ಏನಿದೆ ಅದನ್ನು ಅವರು ತಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅದರಿಂದ ಬೆಳೀತಾ ಇದ್ದಾರೆ ಡಾಕ್ಟರ್ ವಸ್ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೊಂದು ಪ್ರೇರಣೆ ಕೊಟ್ಟಿದ್ದಾರೆ ಮೂವತ್ತೆರಡನೇ ಸಂಚಿಕೆ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿದೆ ಶಾಶ್ವತಮದ ಪೂರ್ಣ ಅವರು ಕೊಟ್ಟ ಮೆಸೇಜ್ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ಆ ಮೂಲಕ ಅವರು ಬೆಳಿಬೇಕು ಅಂತ ಆಸೆ ಪಡ್ತೇನೆ ಇನ್ನಷ್ಟು ಸಮಾಜಕ್ಕೆ ಅವರ ಕೊಡುಗೆಗಳು ಸಿಗಲಿ ಅಂತ ಆಸೆ ಪಡ್ತಾ ಸಂಗೀತ ಮತ್ತು ನೃತ್ಯಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ಶ್ಲಾಘನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಬೆಳ್ಕೊಡ್ತಾ ಇದ್ದಾನೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ಸರ್ ತುಂಬ ಪ್ರೇರಣೆ ಸಿಕ್ಕಿತ್ತು ನನಗೆ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಸ್ಪಂದನವಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿಗೋಸ್ಕರ ಮತ್ತು ಮನೋರಂಜನಾ ಕಾರ್ಯಕ್ರಮಕ್ಕೋಸ್ಕರ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್